अच्छा, आज हम आपके सिलेबस के 11वां पार्ट जो है समय की पहचान, उसे पढ़ेंगे। समय की पहचान पद्य को लिखे हैं सिया राम शरण गुप्त। सिया राम शरण गुप्त जी हिंदी के प्रसिद्ध राष्ट्र कवि मैथिली शरण गुप्त जी के अनुज हैं। मैथिली शरण गुप्त जी के नाम नाम को तो आप लोग सुने ही होंगे। उनके अनुज, अनुज अग्रज यानी अनुज यानी छोटा भाई, वे अनुज हैं उनके। तो उनका जन्म होता है 1895 को 4 सितंबर मध्य प्रदेश के झांसी में, झांसी के चिरगांव, मध्य प्रदेश के झांसी के चिरगांव, इसे अंडरलाइन करके रखिए। इनका जन्म 1895 4 दिसंबर को हुआ। पिताजी का नाम है सेठ रामशरण कनकने और माता का नाम है कौशल्या भाई। ये बाई यानी आप लोग बाई यानी अण्णा अंत अर्थदल्ल, नोड़ी बाई सण ब बाई अंत सामान्य महाराष्ट्र मध्य प्रदेश आ तरह राणी लक्ष्मी बाई अंत हेतेवल्वा, बाई अब जोतिया बरते तारा बाई कौसल्या भाई अन्नोदल्ल ಹೆಸರು ಜೊತೆಗೆ ಬರುವಂಥದ್ದು. ಅವರು ತಾಯಿ ಕೌಶಲ್ಯಾ ಬಾಯಿ, ಅವರು ತಂದೆ ರಾಮಚರಣ ಕನಕನೆ, ರಾಮಶರಣ ಗುಪ್ತ ಜಿ ಕೆ ಮಾತಾ ಪಿತಾ. ತೋ ಪ್ರಾರಂಭಿಕ ಶಿಕ್ಷಾ ಕೆ ಬಾದ್ ಘರ್ ಪರ್ ಹಿ ಉನ್ಹೋನೆ ಗುಜರಾತಿ ಅಂಗ್ರೇಜಿ ತಥಾ ಉರ್ದು ಭಾಷಾ ಸೀಖಿ. ಮನೆಯಲ್ಲೇ ಪ್ರಾರಂಭಿಕ ಶಿಕ್ಷಣದ ನಂತರದಲ್ಲಿ ಗುಜರಾತಿ ಭಾಷೆಯನ್ನ, ಇಂಗ್ಲಿಷನ್ನ ಜೊತೆಗೆ ಉರ್ದು ಭಾಷೆಯನ್ನ ಅವರು ಕಲ್ತ್ಕೊಳ್ತಾರೆ. 1929ರಲ್ಲಿ ಮಹಾತ್ಮ ಗಾಂಧೀಜಿ ಕೆ ಸಂಪರ್ಕ ಮೇ ಆಕರ್ ವರ್ಧಾ ಮೇ ರಹೆ, ಗಾಂಧೀಜಿಯವರ ಸಂಪರ್ಕಕ್ಕೆ ಅವರು ಸಿಗ್ತಾರೆ. ಆಗ ಅಂತಂದ್ರೆ ಸ್ವಾತಂತ್ರ್ಯದ ಕಾಲಘಟ್ಟ, ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡುವಾಗ ವರ್ಧಾದಲ್ಲಿ ಇವರು ಅವರ ಜೊತೆಗೆ ಉಳಿತಾರೆ. ಅವರ ಸಂಪರ್ಕಕ್ಕೆ ಬಂದು ರಾಷ್ಟ್ರ ಸೇವೆಗಾಗಿ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಲ್ಲಿ ಅವರು ಕೆಲಸಕ್ಕೆ ತೊಡಕೊಳ್ತಾರೆ ವರ್ಧಾದಲ್ಲಿ. ಇವರ ಪ್ರಮುಖ ರಚನೆಗಳು ಮೌರ್ಯ ವಿಜಯ, ಅನಾಥ, ವಿಷಾದ, ಆರ್ದ್ರ, ಆತ್ಮೋತ್ಸರ್ಗ, ಮೃಣ್ಮಯಿ, ಬಾಪು, ನಕುಲ್ ಇತ್ಯಾದಿ ಬಹಳಷ್ಟು ರಚನೆಗಳು ಇವರಿಂದ ಆಗಿದೆ. ದೀರ್ಘಕಾಲೀನ ಹಿಂದಿ ಸಾಹಿತ್ಯ ಸೇವಾಕೆಯಲ್ಲಿಯೇ ದೀರ್ಘಕಾಲೀನ ಸಾಹಿತ್ಯ ಸೇವಾಕೆಯಲ್ಲಿಯೇ ಉನ್ಹೇ ನಾಗರಿ ಪ್ರಚಾರಿಣಿ ಸಭಾ ವಾರಣಾಸಿ ದ್ವಾರ ಸುಧಾಕರ್ ಪದಕ್ ಪ್ರದಾನ್ ಕಿಯಾ ಗಯಾ ಹೇ. ಇದೊಂದು ಪ್ರಚಾರ ಸಭೆ, ಒಂದು ಸಂಸ್ಥೆ ಯಾವುದು, ನಾಗರಿ ಪ್ರಚಾರಿಣಿ ಸಭಾ ಅನ್ನುವಂಥದ್ದು ಒಂದು ಸಂಸ್ಥೆ, ಅದು ವಾರಣಾಸಿಯಲ್ಲಿದೆ. ಅವರ ಮೂಲಕ ಅವರ ಮುಖೇನ ಇವರಿಗೆ ಸುಧಾಕರ್ ಪದಕ್ ಅನ್ನುವಂತಹ ಒಂದು ಪದಕ ಕೂಡ ಪ್ರದಾನವಾಗಿದೆ. ಲಂಬೆ ಸಮಯಕ್ಕೆ ಬಿಮಾರಿಕೆ ಕಾರಣ ಬಹಳಷ್ಟು ದಿನ ಅನಾರೋಗ್ಯ ಪೀಡಿತರಾಗಿ ಅವರು 29 ಮಾರ್ಚ್ 1963ರಲ್ಲಿ ನಿಧನವನ್ನ ಹೊಂದುತ್ತಾರೆ. ಸೊ ಇವರಿಂದ ರಚಿಸಲ್ಪಟ್ಟಂತಹ ಸಮಯ ಕಿ ಪೆಹಚಾನ್ ಅನ್ನುವಂತಹ ಪದ್ಯ ನಿಮಗೆ ಕೊಟ್ಟಿದ್ದಾರೆ. ಸರಳ ಪದ್ಯ, ನಿಮಗೆ ಗೊತ್ತಿರುವಂತಹ ವಿಚಾರಗಳೇ, ಆದರೆ ಮತ್ತೊಮ್ಮೆ ಮನದಟ್ಟಾಗ್ಲಿ ಅನ್ನೋ ಉದ್ದೇಶ ಇಲ್ಲಿ ಇದೆ. ಏನು ಪಾಠದ ಉದ್ದೇಶ? ಸಮಯ ಬಹುತ್ ಅನ್ಮೋಲ್ ಹೇ, ಸಮಯ ಅನ್ನುವಂಥದ್ದು ಅನ್ಮೋಲ್ ಅಮೂಲ್ಯ, ಅತ್ಯಂತ ಬೆಲೆ ಬಾಳುವಂಥದ್ದು. ಯಾಕೆಂದರೆ ಸಮಯವನ್ನ ಯಾವುದರ ಕಂಟ್ರೋಲಲ್ಲೂ ಸಮಯ ಇಲ್ಲ, ಯಾರು ಅದನ್ನ ನಿರ್ದಿಷ್ಟವಾಗಿ ಒಂದು ಕಡೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅತ್ಯಂತ ಅಮೂಲ್ಯ, ಬೆಲೆ ಕಟ್ಟಲಾಗದೇ ಇರುವಂಥದ್ದು ಸಮಯ. ಉಸ್ಕಾ ಮಹತ್ವ ಧನ ಸೆ ಭಿ ಜಾದಾ ಹೇ, ಅದರ ವ್ಯಾಲ್ಯೂ ಅನ್ನುವಂಥದ್ದು ಏನಿದೆ ದುಡ್ಡಿನಕ್ಕಿಂತಲೂ ಹೆಚ್ಚು. ಎಕ್ಸಾಕ್ಟ್ಲಿ, ಇಸ್ ಕವಿತಾ ದ್ವಾರ ಛಾತ್ರ ಸಮಯಕ್ಕೆ ಮಹತ್ತ ಸಮಜೇಂಗಿ, ಸಮಯಕ್ಕೆ ಮಹತ್ತ, ಸಮಯದ ಒಂದು ಮಹತ್ವವನ್ನ, ಮಹತ್ತ ಮಹತ್ವ ಎರಡು ಒಂದೇ, ಮಹತ್ವವನ್ನ ಕಲಿತಾರೆ ಅನ್ನುವಂಥದ್ದು ಈ ಪದ್ಯದ ಮುಖ್ಯ ಉದ್ದೇಶ, ಕೊಟ್ಟಿರುವಂತಹ ಉದ್ದೇಶ. ಸೊ ನಾ ಒಮ್ಮೆ ಓದ್ತೇನೆ, ನೀವು ನೋಡ್ಕೊಳ್ಳಿ ಒಮ್ಮೆ. उद्योगी को कहां नहीं सुसमय मिल जाता, समय नष्ट कर
कहीं सौख्य कोई भी पाता, आलस ही यह करा रहा है सभी बहाने, जो करना है करो अभी कल हो क्या जाने। पा सकते फिर नहीं कभी तुम इसको खोके, चाहो तुम क्यों नहीं चक्रवर्ती भी होके। कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता। समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है। तुच्छ कभी तुम नहीं एक पल को भी जानो, करना है जो काम पल पल से ही बना हुआ जीवन को मानो। करना है जो काम उसी में चित्त लगा दो, आत्मा पर विश्वास करो संदेह भगा दो। ऐसा सुसमय भला और कब तुम पाओगे, खोकर पीछे इसे सर्वता पछताओगे। उद्योगी को कहा नहीं सुसमय मिल जाता। ನೋಡಿ ಶಬ್ದಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ನೇರವಾದ ವಾಕ್ಯದಲ್ಲಿಲ್ಲ, ಪ್ರಾಸಕ್ಕೆ ತಕ್ಕನಾಗಿ ಶಬ್ದಗಳನ್ನ ವ್ಯತ್ಯಾಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ತರಹದ ಶೈಲಿ ಏನಿದೆ, ಪ್ರಾಸಕ್ಕೆ ತಕ್ಕನಾಗಿ ಶಬ್ದಗಳು ನಂತರ ಆ ನಂತರ ಮಧ್ಯದಲ್ಲಿ ಎಲ್ಲೆಲ್ಲೋ ಸೇರ್ಕೊಂಡಿರುವಂಥದ್ದು, ಇದೇ ತರಹದ ಶೈಲಿ ಸಾಮಾನ್ಯ ಸಂಸ್ಕೃತ ಭಾಷೆಯ ಪದ್ಯಗಳು ಕೂಡ ಇದೇ ನಮ್ಮನೆ ಇರುತ್ತವೆ. ಹೇಗೆ ಅಂತಂದ್ರೆ, ಒಂದು ಪದ್ಯದಲ್ಲಿ ಎರಡು ನಾಲ್ಕು ಲೈನಿನ ಪದ್ಯ ಅಂತಾದ್ರೆ ಅದು ಶಬ್ದದ ಅನ್ವಯ ಆಗೋದು ಬೇರೆ ಬೇರೆ ಲೈನ್ನಲ್ಲಿ ಬೇರೆ ಬೇರೆ ಶಬ್ದಕ್ಕೆ ಅನ್ವಯ ಆಗ್ಬಿಡುತ್ತೆ. ಆ ತರದಲ್ಲಿ ಸರಳವಾದ ವಾಕ್ಯ ನೀವು ಇದ್ರ ಮಾಡ್ಬೇಕು ಅಂತಂದ್ರೆ, ಉದ್ಯೋಗಿಕೋ ಕಹಾನಹಿ ಸುಸಮಯ ಮಿಲ್ ಜಾತ, ಉದ್ಯೋಗಿಕೋ ಸುಸಮಯ ಕಹಾನಹಿ ಮಿಲ್ ಜಾತ ಅಂತ ಆಗತ್ತೆ ಒಂದು ವಾಕ್ಯ. ಕ್ರಿಯಾಪದ ಕೊನೆಗೆ ಬಂತು, ಕರ್ತೃಪದ ಉದ್ಯೋಗಿ ಅನ್ನೋದು ಪ್ರಾರಂಭದಲ್ಲಿದೆ, ನಂತರದಲ್ಲಿ ಮಧ್ಯದಲ್ಲಿ ಕರ್ಮಪದ ಕರ್ಣಪದ ಇತ್ಯಾದಿಗಳು ಸೇರ್ಕೊಂಡು ಹೋಗುತ್ತೆ ವಾಕ್ಯ. ಒಂದು ವಾಕ್ಯದ ಸ್ಟ್ರಕ್ಚರಿಗೆ ಬಂದು ಮುಟ್ಟಬೇಕು ಅಂತಾದ್ರೆ, ಹಾಗಾಗಿ ಇದನ್ನು ಮಧ್ಯ ಮಧ್ಯ ಮಾಡಿದ್ದಾನೆ. ಅವನು ಜಾತ ಅನ್ನೋದನ್ನ ಕೊಲೆಗೆ ಕೊಟ್ಟಿದ್ದಾನೆ, ಅಂದ್ರೆ ಯಾಕೆಂದ್ರೆ ನೆಕ್ಸ್ಟ್ ವಾಕ್ಯದಲ್ಲಿ ಪಾತ ಅಂತ ಕೊನೆಗೆ ಮಾಡ್ತಾನೆ, ಅಂದ್ರೆ ಪ್ರಾಸ ಕೂಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಅವನ ಆ ತರದ ರಚನೆಯನ್ನ ಮಾಡಿದ್ದಾನೆ ಸಿ ಆರ್ ರಾಮಶರಣ್ ಗುಪ್ತ ಅವರು. ಏನು ಉದ್ಯೋಗಿಕೋ, ಉದ್ಯೋಗಿ ಯಾನೆ ಕೌನ್ ಹೇ, ಉದ್ಯೋಗಿ ಯಾನೆ ಜೋ ಪರಿಶ್ರಮ ಸೆ ಕಾಮ್ ಕರ್ತಾ ಹೇ ವೋ ಉದ್ಯೋಗಿ. ಉದ್ಯೋಗಿ ಅಂತಂದ್ರೆ ಯಾರೋ ಒಬ್ಬನು ಕಷ್ಟಪಟ್ಟು ದುಡಿಯುವಂತವನು ಯಾರಿದ್ದಾನೋ ಅವನು ಉದ್ಯೋಗಿ. ಉದ್ಯೋಗಿ ಕೋ ಸುಸಮಯ ಕಹಾ ನಹಿ ಕಹಾ ಮಿಲ್ ಜಾತಾ ನಹಿ ಕಹಾ ನಹಿ ಮಿಲ್ ಜಾತಾ ಹೇ ಅಂತ ಆಗತ್ತೆ ಅವನಿಗೆ. ಉದ್ಯೋಗಿ ಒಬ್ಬನು ಕಷ್ಟಪಟ್ಟು ದುಡಿತಾ ಇದ್ದಾನೆ ಆದ್ರೆ ಅಂತಾದ್ರೆ ಅವನಿಗೆ ಯಾವುದೋ ಒಂದು ಬೆಟರ್ ಟೈಮಿಗಾಗಿ ಅವನು ಕಷ್ಟ ನೋಡ್ತಾ ಕೂತ್ಕೊಳ್ಳೋದಿಲ್ಲ. ಅವನಿಗೆ ಯಾವುದೋ ಒಂದು ಬೆಸ್ಟ್ ಟೈಮ್ ಬರಬೇಕು, ಸುಸಮಯ ಬರಬೇಕು. ಸುಸಮಯ ಸು ಅನ್ನುವಂತಹ ಉಪಸರ್ಗ ಸಮಯ ಶಬ್ದಕ್ಕೆ ಅತ್ಯಂತ ಸುಷ್ಟು ಸಮಯ, ಒಳ್ಳೆಯ ಸಮಯ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಪರಿಶ್ರಮ ಪಡುವಂಥವನು ಎಲ್ಲೂ ನೋಡ್ತಾ ಕೂತ್ಕೊಳ್ಳೋದಿಲ್ಲ. ಅವನ ಕೆಲಸವನ್ನು, ನಿತ್ಯದ ಕೆಲಸವನ್ನು ಅವನು ನಿತ್ಯವೂ ಮಾಡ್ತಾ ಹೋಗ್ತಾನೆ, ಶ್ರಮ ಪಟ್ಟು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಯಾವುದೋ ಒಂದು ದಿವಸ ಒಳ್ಳೆ ಟೈಮ್ ಬರುತ್ತೆ ಅವಾಗ ನೋಡ್ಕೊಳ್ಳೋಣ ಅಂತ ಕೂತ್ಕೊಳ್ಳೋದಿಲ್ಲ, ನಿತ್ಯ ತನ್ನ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಹಾಗೆ ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋಯಿ ಭಿ ಪಾತ, ಕೋಯಿ ಭಿ ಯಾರೂ ಕೂಡ. ನೋಡಿ ಎರಡನೇ ಲೈನಲ್ಲಿ ಹೇಗಿದೆ ಅನ್ವಯ ಅಂತ, ಕೋಯಿ ಭಿ ಯಾರೂ ಕೂಡ ಸಮಯಕ್ಕೋ ನಷ್ಟ ಕರ್ಕೆ, ಸಮಯವನ್ನ ನಷ್ಟ ಮಾಡಿಕೊಂಡು ಕಹಿ ಭಿ ಸೌಖ್ಯ ನಹಿ ಪಾತ, ಎಲ್ಲೂ ಕೂಡ ಸೌಖ್ಯ ಅಂತಂದ್ರೆ ಸಂತೋಷ ಖುಷಿ ನೆಮ್ಮದಿ, ಎಲ್ಲೂ ಕೂಡ ಸಂತಸವನ್ನ ನೆಮ್ಮದಿಯನ್ನ ಯಾರೊಬ್ಬನು ಸಮಯವನ್ನ ಕಳ್ಕೊಂಡು ಪಡ್ಕೊಳ್ಳುತ್ತಾನೆ ಅಂತ ಆಗೋದೇ ಇಲ್ಲ. ಸಮಯ ಅನ್ನುವಂಥದ್ದು ಹಾಗಿದೆ, ಪ್ರತಿ ಸಮಯವನ್ನು ಒಳ್ಳೆಯ ಸಮಯ ಅಂತ ಭಾವಿಸ್ಕೊಂಡು ನಾವು ಕೆಲಸ ಮಾಡ್ತಾ ಹೋಗ್ಬೇಕು, ಹೊರತಾಗಿ ಒಳ್ಳೆಯ ಸಮಯಕ್ಕಾಗಿ ಕಾದು ಕುಳಿತುಕೊಂಡಿರುವಂಥದ್ದಲ್ಲ. ಈ ಬೇಟೆಗೆ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಹಕ್ಕಿಗಳು ಬೇಟೆ ಮಾಡ್ತವೆ, ಬೇಟೆ ಮಾಡುವ ಒಂದು ಹೊತ್ತು ಗರುಡ ಫಾರ್ ಎಕ್ಸಾಂಪಲ್ ಇಡೀ ಆಕಾಶವನ್ನು ಸುತ್ತಿರುತ್ತಾ ತಿರುಗ್ತಾ ಇರತ್ತೆ, ಅದು ಹದ್ದು ರಣ ಹದ್ದು ಸುತ್ತು ತಿರುಗಿ 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 ಎಲ್ಲೆಲ್ಲಿ ಎಲ್ಲೆಲ್ಲಿ ಬೇಟೆ ಇದೆ ತಂದು ಎಲ್ಲದೂ ನೋಡ್ತಾ ಇರತ್ತೆ. ಆಮೇಲೆ ಎಲ್ಲಿ ಬೇಟೆ ಕಾಣಿಸ್ತಾ ಇದೆಯೋ ಅಲ್ಲಿ ಬಂದು ನಿಂತು ಕಾದು ಅದನ್ನು ಹಿಡಿಯುತ್ತೆ. ಯಾವಾಗ ಅದು ಕಾಯೋದು,
ಕಾಯೋದು ಅದಕ್ಕೆ ಬೇಟೆ ಕಂಡ ನಂತರದಲ್ಲಿ ಅದು ಕಾಯೋದು ಅಲ್ಲಿಗೆ ಬಂದಿತ್ತು. ಮಾಡ್ತೋ ಯಾವುದೋ ಒಂದು ಗಿಡದ ಅಂಚಲ್ಲಿ ಕುತ್ಕೊಂಡು ನಿಂತ್ಕೊಂಡು ನೋಡ್ತಾ ಇರೋದಿಲ್ಲ, ನನಗೆ ಬೇಟೆ ಇಲ್ಲೇ ಬಂದು ಕುತ್ಕೊಂಡು ಬಂದು ಬೀಳತ್ತೆ ಅಂತ. ಸಿಂಹವೂ ಕೂಡ ಅಷ್ಟೊಂದು ಪ್ರಚಂಡ ಪ್ರಾಣಿ, ಬೇಟೆಯಾಡಬೇಕು ಅಂತಂದ್ರೆ ಪ್ರಯತ್ನ ಮಾಡಲೇಬೇಕು. ಅದು ಸಿಂಹ ಅತ್ಯಂತ ಪ್ರಚಂಡ ಪ್ರಾಣಿ ಅಂತ ಅದು ಕುತ್ಕೊಂಡಲ್ಲೇ ಬೇರೆ ಆಹಾರ ಎಲ್ಲ ಬಂದು ಕುತ್ಕೊಳುತ್ತಾ, ಬಾಯಿಗೆ ಬಂದು ಬೀಳುತ್ತ. ಅದಕ್ಕೆ ಪ್ರಯತ್ನ ಅನ್ನುವಂಥದ್ದು ಮನುಷ್ಯನಿಂದ ನಮ್ಮಿಂದ ಆಗ್ತಾನೆ ಇರಬೇಕು. ಅದಕ್ಕೆ ಆ ಸಂದರ್ಭದಲ್ಲಿ ಅದಕ್ಕೆ ಪರಿಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗತ್ತೆ. ಹಾವು ಏನ್ ಮಾಡುತ್ತೆ, ಅದಕ್ಕೂ ಇಲಿಯನ್ನು ಹಿಡಿಬೇಕು ಅಂತಂದ್ರೆ ಹಾವು ಪ್ರಯತ್ನಪಟ್ಟು ಹೋಗ್ಲೇಬೇಕು ಎಲ್ಲಿಗೆ ಅಂತ. ಅದು ಒಳ್ಳೆ ಸಮಯ ಬರುತ್ತೆ, ಹಾ ಈಗ ಮಳೆ ಬಿತ್ತು, ಎಲ್ಲಾ ಪ್ರಾಣಿಗಳು ಗೂಡಿಂದ ಹೊರಗೆ ಬೀಳ್ತವೆ, ಸಂಜೆ ಆಯ್ತು ಗೂಡಿಂದ ಹೊರಗೆ ಬೀಳ್ತವೆ, ನಾವೆಲ್ಲರೂ ಒಂದ್ ಕಡೆ ಅವಿತ್ಕೊಂಡು ಕುತ್ಕೊಂಡ್ಬಿಡೋಣ, ನನ್ನ ಬಾಯಿಗೆ ಬಂದು ಬೀಳ್ಬಹುದು ಅಂತ ಯಾವ ಪ್ರಾಣಿನೂ ಕಾಯೋದಿಲ್ಲ. ಬೇಟೆ ಆಡ್ಕೊಂಡು ತಿನ್ನೋ ಪ್ರಾಣಿಗಳಾದ್ರೂ ಅವು ಬೇಟೆಗಾಗಿ ಹೋಗ್ತವೆ, ಪ್ರಯತ್ನ ಪಡ್ತವೆ, ಶ್ರಮ ವಹಿಸ್ತವೆ. ಹಾಗಾಗಿ ಯಾರೊಬ್ಬನೂ ಒಂದು ಸರಿಯಾದ ಸಮಯವನ್ನ ನಷ್ಟ ಮಾಡಿಕೊಂಡು ಒಳ್ಳೆಯ ಒಂದು ನೆಮ್ಮದಿಯ ಜೀವನವನ್ನ ನಡೆಸಲಿಕ್ಕೆ ಆಗೋದಿಲ್ಲ, ಅವನು ಪ್ರಯತ್ನವನ್ನ ಮಾಡಲೇಬೇಕು. ಅದನ್ನೇ ಹೇಳ್ತಾ ಇದ್ದಾನೆ ನೋಡಿ, ಇನ್ನೊಂದ್ಸಲ ಬೇಕಾದ್ರೆ ನೋಡಿ. ಉದ್ಯೋಗಿ ಕೋ ಕಭಿ ಬಿ ಸುಸಮಯ ನಹಿ ಮಿಲ್ ಜಾತಾ ಹೇ, ಕಹೀ ಪರ್ ಬಿ ನಹಿ ಮಿಲ್ ಜಾತಾ ಹೇ. ಎಲ್ಲೂ ಕೂಡ ಪರಿಶ್ರಮ ಪಡೋವನಿಗೆ ಒಳ್ಳೆಯ ಸಮಯ ಅಂತ ಸಿಕ್ಬಿಡುತ್ತೆ ಅಂತ ಆಗೋದೇ ಇಲ್ಲ. ಅವನು ಪ್ರತಿಯೊಂದು ಪ್ರತಿ ಸಮಯವೂ ಒಳ್ಳೆಯ ಸಮಯವೇ, ಪ್ರಯತ್ನ ಪಡ್ತಾ ಶ್ರಮವಹಿಸಿ ಕೆಲಸ ಪಡ್ತಾ ಮಾಡ್ತಾ ಹೋಗ್ಬೇಕು. ಸಮಯ ನಷ್ಟ ಕರ್ಕೆ ಕೋಯಿ ಭಿ ಸೌಖ್ಯ ನಹಿ ಪಾತಾ ಹೇ, ಸಮಯವನ್ನ ಹಾಳು ಮಾಡಿಕೊಂಡು ಯಾರೊಬ್ಬನೂ ನೆಮ್ಮದಿಯನ್ನ ಅನುಭವಿಸೋದಿಲ್ಲ, ಸಂತಸವನ್ನ ಅನುಭವಿಸೋದಿಲ್ಲ. ಆಲಸ್ ಹಿ ಯಹ ಕರಾರಹಾ ಹೇ ಸಬಿ ಬಹಾನೆ, ಈ ಜೋ ಬಹಾನಾ ಕರ್ತಾ ಹೇ, ಬಹಾನಾ ಅಂತಂದ್ರೆ ಹೆಳೆ ಹೇಳೋದು, ಏನೋ ರೀಸನ್ ಕೊಡುವಂಥದ್ದು. ಯಾರು ರೀಸನ್ಗಳನ್ನ ಕೊಡುವವನು, ಅವನು ಆಳಸಿ 100%. ಏ ಯಾಕೋ ಇವತ್ತು ಬರ್ಕೊಂಡು ಬರಲಿಲ್ಲ ನೀನು ಅಂತ ಕೇಳಿದ್ರೆ, ಸರ್ ನಿನ್ನೆ ಕರೆಂಟ್ ಇರಲಿಲ್ಲ ಸರ್, ನಿನ್ನೆ ಅಜ್ಜಿ ಮನೆ ಹೋಗಿತ್ತು ಸರ್, ನಿನ್ನೆ ಪಟ್ಟಿ ಬಿಟ್ಟುಬಿಟ್ಟಿದೆ ಸರ್, ಅಲ್ಲೇ ಮತ್ತೊಂದಾಗೋಯ್ತು ಸರ್, ಇದೆಲ್ಲ ಯಾಕೆ ಆಗೋದು ಗೊತ್ತಿದ್ಯಾ? ಅವನು ಪಕ್ಕ 100% ಆಳಸಿ. ಅವನು ಆಳಸಿ ಇಲ್ಲ ಅವನ ಹತ್ರ ಅಂತಾದ್ರೆ, ಅವನಿಗೆ ಅವನ ಕರ್ತವ್ಯದ ಜ್ಞಾನ ಇತ್ತು ಅಂತಾದ್ರೆ, ನೆನಪಿತ್ತು ಅಂತಾದ್ರೆ, ಅವನು ಆ ತರದ ಯಾವ ರೀಸನ್ಗಳನ್ನು ಕೊಡೋದಿಲ್ಲ. ಅವನು ಆ ಕೆಲಸವನ್ನ ಮಾಡೇ ತೀರ್ತಾನೆ, ಎಷ್ಟೇ ಕಷ್ಟ ಬಂದರೂ ಆ ಕೆಲಸವನ್ನು ಮಾಡಿ ತೋರಿಸ್ತಾನೆ. ಯಾರು ಮಾಡೋದಿಲ್ಲ, ಅವನು ಪಕ್ಕಾ ಆಳಸಿ. ಅವನಲ್ಲಿರೋ ಆಳಸ್ಯಕ್ಕೆ ಆಳಸ್ಯವೇ ಅದಕ್ಕೆಲ್ಲದೂ ಕಾರಣ. ಆ ರೀಸನ್ಗಳು ಯಾವುದೂ ರೀಸನ್ ಅಲ್ಲ, ಅವನಲ್ಲಿರುವಂತಹ ಆ ಒಂದು ಅಭ್ಯಾಸ ಅದಕ್ಕೆ ಕಾರಣ. ಆಲಸ್ ಹಿ ಯಹ ಕರಾರಹ ಹೇ ಸಬಿ ಬಹಾನೆ, ಆಲಸ್ ಜೋ ಹೇ ವ್ಯಕ್ತಿ, ಆಲಸ್ಯವನ್ನು ಹೊಂದಿರುವವನು ಆಲಸ್, ಆಲಸಿ ಆಲಸ್ ಹಿ ಅವನೇ, ಯಹ ಕರಾರಹ ಹೇ ಸಬಿ ಬಹಾನೆ, ಸಬಿ ಬಹಾನೆ ಎಲ್ಲ ರೀತಿಯಾದಂತಹ ಬಹಾನ. ಬಹಾನ ಅಂತಂದ್ರೆ ಏನ ಶಬ್ದ ಸರಿಯಾಗಿ ಶಬ್ದ ಅರ್ಥ, ಕಾರಣಗಳನ್ನ ಕೊಡುವಂಥದ್ದು. ಈ ರೀತಿ ಕಾರಣವನ್ನ ಕೊಡ್ತಾ ಇರುವವನು ಆಳಸಿನೇ ಅಂತ ಹೇಳ್ತಾ ಇದ್ದಾನೆ. ಜೋ ಕರ್ನಾ ಹೇ ಕರೋ ಅಭಿ, ಜೋ ಕಾಮ್ ಕರ್ನಾ ಹೇ ಉಸೆ ಅಭಿ ಕರೋ, ಕಲ್ ಹೋ ಕ್ಯಾ ಜಾನೆ, ಕಲ್ ಕ್ಯಾ ಹೋ ಕೊಯ್ ಕೊಯ್ನೇ ನಹಿ ಜಾಂತ, ಇವತ್ತು ಹೀಗಿದೆ, ಇವತ್ತಿನ ಕೆಲಸ ಮಾಡು ನೀನು, ನಾಳೆ ಏನಾಗುತ್ತೆ ಅನ್ನೋದನ್ನ ಯಾರಿಗೆ ಗೊತ್ತು? ನಿಮ್ಗೆ ಫಾರ್ ಎಕ್ಸಾಂಪಲ್, ನಿಮ್ಗೆ ಮತ್ತಲ್ಲಿಗೆ ಬಂತು, ಜೋ ಕರ್ನಾ ಹೇ ಕರೋ ಅಭಿ, ಇವತ್ತು ಮಾಡಿ ನಿಮ್ಮ ಕೆಲಸವನ್ನ, ನಾಳೆ ಪರೀಕ್ಷೆ ಆಗ್ತದೆಯೋ ಇಲ್ವೋ ಅಂತ ನೀವೆಂದಕ್ಕೆ ತಲೆ ಬಿಸಿ ಮಾಡ್ಕೊಳ್ತೀವಿ? ಪರೀಕ್ಷೆ ಆಗ್ತದೆಯೋ ಇಲ್ವೋ ಅನ್ನೋದನ್ನ ನೀವು ಪ್ರೊಡಿಕ್ಷನ್ ಮಾಡಿ 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 ಏನಾಗುತ್ತೆ ಅಂತಂದ್ರೆ, ಇವತ್ತಿನ ಟೈಮ್ ಅನ್ನು ನೀವು ಹಾಳು ಮಾಡ್ಕೊಳ್ತೀವಿ. ಇವತ್ತು ಓದುವಂಥದ್ದು, ಇವತ್ತು ಗಳಿಸುವಂತಹ ನಾಲೆಜ್ ಅನ್ನು ನಾವು ನಷ್ಟ ಮಾಡ್ಕೊಳ್ತೇವೆ. ಪರೀಕ್ಷೆ ಆಗದವ್ರು ಎಂತಕ್ಕೆ ಓದುದ, ಕೆಲಸಿಲ್ಲ, ಪರೀಕ್ಷೆಗಾಗಿ ಓದುವುದು ಅಂತ ಆಗ್ಬಿಟ್ಟಿದೆ. ಹಾಗಲ್ಲ, ನಿಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಾದ್ರೆ ನೀವು ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಲೇಬೇಕು. ನಾಳೆ ಆಗುತ್ತಾ ಇಲ್ವಾ, ನಾಳೆ ಏನಾಗ್ಬಿಡ್ತದೇನೋ, ಕೊರೋನಾ ಹೆಚ್ಚಿಗೆ ಆಗ್ಬಿಟ್ರೆ, ಅದೆಲ್ಲ ಬೇಡ ನಿಮ್ಗೆ. ಇವತ್ತಿನ ದಿನ ನಿಮ್ಮ ಹತ್ರಕ್ಕಿದೆ, ನೀವು ಇವತ್ತಿನ ದಿನದ ನಿಮ್ಮ ಕಾರ್ಯ ಏನಿದೆ ಅದನ್ನ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಮಾಡಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಜೋ ಕರ್ನಾ ಹೇ ಕರೋ ಅಭಿ. ಇಲ್ಲಿ ಅರ್ಥ ಸ್ವಲ್ಪ ಭಿನ್ನವಾಗಿದೆ. ನಾಳೆ ಏನಾಗ್ಬಿಡ್ತದೆಯೋ ಅಂತ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಇವತ್ತನ್ನ ದಿವಸವನ್ನ ಹಾಳು ಮಾಡ್ಕೊಳ್ಳದೆ ಇವತ್ತೇ ಆ ಕೆಲಸವನ್ನ ಮಾಡು ನೀನು ಅಂತ ಹೇಳ್ತಾ ಇದ್ದಾನೆ. ಜೋ ಕರ್ನಾ ಹೇ ಕರೋ ಅಭಿ, ಕಲ್ ಹೋ ಕ್ಯಾ ಜಾನೆ, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ. ನೋಡಿ ಇನ್ನೊಂದ್ಸಲ,
आलस ही यह करा रहा है सभी बहाने, जो करना है करो अभी, कल हो क्या जाने। अरे मुंदे पा सकते फिर नहीं कभी तुम इसको खोके, इसको खोके किसको खोके, समय को खोके, समयवन्न कळेदु ಕೋನ ಅಂತಂದ್ರೆ ಕಳ್ಕೊಳ್ಳುವಂಥದ್ದು, ಸಮಯಕ್ಕೂ ಖೋಕೆ ತುಮ್ ಕಭೀ ಭೀ ಇಸ್ಕೋ ಪಾ ನಹಿ ಸಕ್ತೆ. ವಾಕ್ಯ ನೋಡಿ, ಇದು ವಾಕ್ಯ ಒಂದು ವಾಕ್ಯದ ಶೈಲಿಗೆ ಬಂತು, ಪದ್ಯದ ಶೈಲಿಯಲ್ಲಿದ್ದು. ತುಮ್ ಇಸ್ಕೋ ಯಾನೆ ಸಮಯಕ್ಕೂ ಖೋಕೆ ಕಭೀ ಪಾ ನಹಿ ಸಕ್ತೆ, ಫಿರ್ ಕಭೀ ಪಾ ನಹಿ ಸಕ್ತೆ, ನೀನು ಇದನ್ನು ಕಳೆದುಕೊಂಡು ಸಮಯವನ್ನು ಕಳ್ಕೊಂಡು ಮತ್ತೆ ನಿನ್ನದನ್ನು ಗಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪಾನ ಅಂತಂದ್ರೆ ಗಳಿಸೋದು, ಖೋನ ಅಂತಂದ್ರೆ ಕಳ್ಕೊಳ್ಳುವಂಥದ್ದು. ಪಾನ ಖೋನ ಸರಿ, ನೀನು ಸಮಯವನ್ನು ಇವತ್ತಿಂದ ನೀನು ನಷ್ಟ ಮಾಡಿಕೊಂಡೆ ಅಂತಾದರೆ, ಅವ್ರ ತುಮ್ ಕಭಿ ಉಸ್ಕೋ ದುಬಾರ ಹಾಸಿಲ್ ನಹಿ ಕರ್ ಸಕ್ತೆ. ಓ ಹೋಗ್ಯ ಬೀತಾ ಗಯಾ, ಬೀತಿ ಬೀತಿ ಬಾತ್ ಬೀತೆ ಸಮಯ ದೋನೋ ಚಲಾ ಜಾಯಗ. ಒಮ್ಮೆ ಆಡಿದ ಮಾತು, ಒಮ್ಮೆ ಕಳೆದುಕೊಂಡಂತಹ ಸಂದರ್ಭ ಮತ್ತೆ ರಿಪೀಟ್ಲಿ ಸಿಗೋದಿಲ್ಲ. ಅದನ್ನು ಮೇಕಪ್ ಮಾಡಲಿಕ್ಕೆ, ಮೇಕ್ಓವರ್ ಮಾಡಲಿಕ್ಕೆ ಏನೋ ಏನೇನೋ ಗುದ್ದಾಟ ಮಾಡ್ಬೋದು, ಆದರೆ ಸರಿಯಾದಂತಹ ಹಳೆಯ ಸಂದರ್ಭ ಈಗಾಗೋದಿಲ್ಲ, ಅದು ಮತ್ತೆ ಸಿಗೋದಿಲ್ಲ. ಹಾಗಾಗಿರ್ತದೇ ಏನು, ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಭೀ ಹೋಕೆ, ತುಮ್ ಚಾಹೇ ಚಕ್ರವರ್ತಿ ಭೀ ಹೋ. ಚಕ್ರವರ್ತಿ ಯಾನೆ ಕೌನ್ ಹೇ, ರಾಜ ನಹಿ ಬತಾ ರಾ ಯಹಾಂ ಪರ್, ರಾಜ ಅಲ್ಲ, ರಾಜನೇ ಅಂತಂದ್ರೆ ಯಾವುದೋ ಒಂದು ಪ್ರಾಂತ್ಯಕ್ಕೆ ಆಳ್ತಾ ಇರುವವನು. ಚಕ್ರವರ್ತಿ ಅಂತಂದ್ರೆ ದೊಡ್ಡ ಸಾಮ್ರಾಜ್ಯದ ಅಧಿಪತಿ. ನೀನು ಅಷ್ಟು ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿದ್ರೂ ಕೂಡ ನೀನು ಸಮಯವನ್ನ ಒಮ್ಮೆ ಕಳ್ಕೊಂಡೆ ಅಂತಾದ್ರೆ ನಿನಗೆ ಆ ಚಕ್ರವರ್ತಿ ಆಗಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಸಮಯವನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಅಷ್ಟು ದೊಡ್ಡ ಅಧಿಕಾರದಲ್ಲಿದ್ದರೂ ನೀನು ಇದ್ರೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅನ್ಕೊಳ್ಬೋದು, ಸರ್ ಟೈಮ್ ಮಷೀನ್ ಬಂದಿದೆ, ಹಿಂಗ್ ಕುತ್ಕೊಂಡ ಅಲ್ಲಿಗೆ ಹೋದ, ಆ ಸಮಯಕ್ಕೆ ಹೋದ, ಈ ಸಮಯಕ್ಕೆ ಬಂದ ಅಂತಲ್ಲ. ಟೈಮ್ ಮಷಿನ್ಗಳೆಲ್ಲ ಕಲ್ಪನೆಗಳು, ಅದೆಲ್ಲ ಯಾವುದು ಇನ್ನೂ 100% ಪ್ರೂವ್ ಆಗಲಿಲ್ಲ. ಯಾವನತ್ರೂ ಕೂಡ ನಮ್ಮ ಕಳೆದ ಗತ ಸಮಯವನ್ನ, ಗತ ಅಂತಂದ್ರೆ ಕಳೆದು ಹೋಯ್ತು, ಮುಗೀತದು, ಮತ್ತೆ ರಿಟರ್ನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ದೊಡ್ಡ ಮಹಾರಾಜನಾಗಿದ್ರೂ ಕೂಡ ನಿನ್ನ ಹತ್ರ ಆ ಸಮಯವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಪಾಸಕ್ತೆ ಫಿರ್ ನಹಿ ಕಭಿ ತುಮ್ ಇಸ್ಕೋ ಖೋಕೆ, ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಭಿ ಹೋಕೆ. ನೀನು ಚಕ್ರವರ್ತಿ ಆದರೂ ಕೂಡ ಆ ಕಳೆದುಕೊಂಡಿರುವಂತಹ ಸಮಯವನ್ನ ಮತ್ತೆ ಪಡ್ಕೊಳ್ಳಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಕರ್ಸಕ್ತಾ ಕಬ ಕೌನು ದ್ರವ್ಯ ಹೇ ಇಸ್ಕಿ ಸಮತ, ಇಸ್ಕಿ ಸಮತ, ಇಸ್ಕಿ ಕಿಸ್ಕಿ ಸಮಯಕಿ, ಸಮಯದ ಸಮತ, ಸಮತ ಅಂತಂದ್ರೆ ಬರಾಬರ್, ಸಮತ ಅಂತಂದ್ರೆ ಅದಕ್ಕೆ ಸಮಾನವಾಗಿ, ಸಮಯದ ಈಕ್ವಲ್ ಆಗಿ. ಕೋಯಿ ಭಿ ದ್ರವ್ಯ ಕರ್ಸಕ್ತ ಕಬ್ ಕೌನ್ ದ್ರವ್ಯ ಹೇ, ಕೌನ್ ದ್ರವ್ಯ, ಯಾವ ದ್ರವ್ಯ, ದ್ರವ್ಯ ಅಂತಂದ್ರೆ ವಸ್ತು, ಯಾವ್ದಾದ್ರೂ ವಸ್ತು, ಹರಳು, ಮುತ್ತು, ವಜ್ರ, ವೈಡೂರ್ಯ, ಬಂಗಾರ, ಪ್ಲಾಟಿನಮ್, ಯಾವ್ದು ಬೇಕಾದ್ರೆ ಇರಲಿ, ಯಾವುದು ಆ ಸಮಯಕ್ಕೆ ಈಕ್ವಲ್ ಅನ್ನುವಂಥದ್ದಿದೆ. ನಾನು ಒಂದು ಕೆ ಜಿ ಪ್ಲಾಟಿನಮ್ ಸರ್ ನನ್ನ ಹತ್ರ ಇದೆ, ಒಂದು ಕೆ ಜಿ, ಅದು ನಾನು ಇದನ್ನು ಇವತ್ತಿನ ದಿವಸ ನಾನು ಏನು ಮಾಡಬೇಕು, ನಿನ್ನೆ ದಿವಸ ನಾನು ಕಳೆದೋಗಿದ್ದೆ, ಅದು ನಿನ್ನೆ ದಿವಸ ನಾನು ಮತ್ತೆ ಬೇಕು, ಆ 1 ಕೆಜಿ ಪ್ಲಾಟಿನಮ್ ಕೊಡ್ತೇನೆ, ಕೊಡಿ ಅಂತ ಯಾರ ಹತ್ರ ಹೋಗಿ ಕೊಡ್ತಾರ ನೋಡೋಣ. ಕಳೆದೋಯ್ತು ಸಮಯ ನಿನ್ನೆ, ನೀವು ಅದಕ್ಕೆ ಏನೇ ಬೆಲೆ ಕೊಡಿ, ಏನೇ ತಗೊಂಬನ್ನಿ ವಸ್ತುವನ್ನು, ಯಾವುದು ತಂದರೂ ಅದಕ್ಕೆ ಸಮನಾಗಿ ನಿಲ್ಲೋದಿಲ್ಲ. ಕಳೆದು ಹೋಗಿದ್ದು ಹೋಯಿತು. ಹಾಗಾಗಿ ಹೇಳ್ತಾ ಇದ್ದಾನೆ, ಯಾವ ದ್ರವ್ಯಗಳು ಕೂಡ, ಯಾವ ಸಂಪತ್ತು ಕೂಡ, ಇಲ್ಲಿ ದ್ರವ್ಯ ಅನ್ನೋದಕ್ಕೆ 2-3 ತರದಲ್ಲಿ ಅರ್ಥ ಇದೆ. ದ್ರವ್ಯ ಅಂತಂದ್ರೆ ವಸ್ತು ಅಂತಾನೂ ಹೌದು, ದ್ರವ್ಯ ಅಂತಂದ್ರೆ ದುಡ್ಡಿಗೆ ಸಮನಾದಂಥದ್ದು ದ್ರವ್ಯ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಯಾವುದೂ ಕೂಡ ಸಮಯಕ್ಕೆ ಸಮಾನ ಅಲ್ಲ, ಯಾವ ವಸ್ತುವು, ಯಾವ ಧನ ಸಂಪತ್ತು ಕೂಡ. ಫಿರ್ ಭಿ ತುಮ್ಕೋ ನಹಿ ಜರಾ ಹೇ ಇಸ್ಕಿ ಚಿಂತಾ, ನಿಂಗೆ ಗೊತ್ತಿದೆ ಅದು, ನಿನ್ನೆ ನಾವು ದುಡ್ಡು ಕೊಟ್ಟು ಟೈಮನ್ನು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿದೆ ನಿಮ್ಗೆ. ಆದ್ರೂ ಫಿರ್ ಭಿ ತುಮ್ಕೋ ತುಮೆ ಎ ಪತಾ ಹೇ ಇಸ್ಕಿ ಚಿಂತಾ ನಹಿ ಹೇ, ಫಿರ್ ಭಿ ತುಮ್ಕೋ ಪತಾ ಹೇ ಎ ಜೋ ಆಪ್ ಪೈಸಾ ದೇಕರ್ ಸಮಯಕ್ಕೂ ನಹಿ ಖರೀದ ಸಕ್ತೆ ಎ ತುಮೆ ಪತಾ ಹೇ, ಫಿರ್ ಭಿ ತುಮ್ ಇಸ್ಕಿ ಚಿಂತಾ ನಹಿ ಕರ್ ರಹೇ ಹೋ,
इसकी चिंता किसकी चिंता, समय की चिंता, इसकी चिंता किसकी चिंता, जो समय किसी द्रव्य का बराबर नहीं है उसकी चिंता, ಅದರ ಚಿಂತೆಯನ್ನ ನಿಮಗೆ ಗೊತ್ತಿದ್ದೂ ಕೂಡ ನೀನು ಏನ್ ಮಾಡ್ತಾ ಇದೀಯ, ಸ್ವಲ್ಪವೂ ಕೂಡ ಕಾಳಜಿಯನ್ನ ವಹಿಸ್ತಾ ಇಲ್ಲ. ಫಿರ್ ಭಿ ತುಮಕೋ ನಹೀ ಜರಾ ಹೇ ಇಸ್ಕಿ ಚಿಂತಾ, ಜರಾ ಭಿ ತುಮೆ ಪರ್ವಾಹ ನಹೀ ಹೇ, ನಿನಗೆ ಸ್ವಲ್ಪವೂ ಕೂಡ ಅದರ ಮೇಲೆ ಕಾಳಜಿ ಇಲ್ಲ, ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡ್ಕೊಳ್ತಾ ಇದ್ದೀಯ. ನೋಡ್ತಾ ನೋಡ್ತಾ ಆ ಸಮಯ ನಿನ್ನಿಂದ ಕೈ ತಪ್ಪಿ ಹೋಗ್ತದೆ, ನಿಂಗೆ ಗೊತ್ತಿದೆ ಅದು ಮತ್ತೆ ಸಿಗೋದಿಲ್ಲ ಅಂತ, ಆದರೂ ಹಾಳು ಮಾಡ್ಕೊಳ್ತಾ ಇದ್ದೀಯ. ಜಾಗೃತನಾಗು ಅಂತ ಹೇಳಿ ಹೊರಟಿದ್ದಾರೆ ಕವಿ, ನಿಂಗೆ ಎಲ್ಲ ವಿಚಾರವೂ ಗೊತ್ತಿದೆ ಆದರೂ ಹಾಳು ಮಾಡ್ಕೊಳ್ತಾ ಇದೀಯ. ನೋಡಿ ಇನ್ನೊಮ್ಮೆ, ಕರ್ಸಕ್ತಾಕ ಕೌನ್ ದ್ರವ್ಯ ಹೇ ಇಸ್ಕಿ ಸಮತಾ, ಫಿರ್ ಭಿ ತುಮಕೋ ನಹೀ ಜರಾ ಹೇ ಇಸ್ಕಿ ಚಿಂತಾ. ಸರಿ, ಸಮಯ ಈಶ್ ಕಾ ದಿಯಾ ಹುವಾ ಅತಿ ಅನುಪಮ ಧನ ಹೇ, ಸಮಯ ಕಿಸ್ಕಾ ದಿಯಾ ಹುವಾ ಹೇ, ಈಶ್ ಕಾ ದಿಯಾ ಹುವಾ ಹೇ, ಈಶ್ ಪರಮೇಶ್ವರ್, ಈಶ್ ಅಂತಂದ್ರೆ ಭಗವಂತ, ಯಾವುದೋ ಈಶ್ವರನೇ ಆಗ್ಬೇಕು ಗಣಪತಿಯೇ ಆಗ್ಬೇಕು ಅಂತಲ್ಲ, ಈಶ ಅಂತಂದ್ರೆ ಪರಮೇಶ್ವರ ಅಂತ, ಒಡೆಯ ಅಂತ ಅರ್ಥ. ಸರಿ, ಸಮಯ ಈಶ್ ಕಾ ದಿಯಾ ಹುವಾ ಅತಿ ಅನುಪಮ ಧನ ಹೇ, ಸಮಯ ಅನ್ನುವಂಥದ್ದು ಭಗವಂತನಿಂದ ನೀಡಲ್ಪಟ್ಟಂತಹ ಅತ್ಯಂತ ಅಮೂಲ್ಯವಾದಂತಹ ಧನ ಅಥವಾ ಸಂಪತ್ತು ಅಂತ ಹೇಳ್ತಾ. ಸರಿ, ಹೌದು, ನಮ್ಗೆ ಗೊತ್ತಿದೆ ಅದು. ಯಹಿ ಸಮೈಹಿ ಅಹೋ ತುಮಹಾರ ಶುಭ ಜೀವನ, ಅಹೋ ಅಹೋ ಅನ್ನೋದು ಉದ್ಗಾರ ತರ, ಓ ಇದೇ ನಿಂದು ಮರಯ ಅಂತ ಹೇಳ್ದಂಗೆ, ಅಹೋ ಯಹಿ ತುಮಹಾರ ಶುಭ ಜೀವನ್ ಹೇ, ಯಹಿ ಸಮಯ ಜೋ ಹೇ ವಹಿ ತುಮಹಾರ ಶುಭ ಜೀವನ್ ಬಿ ಹೇ, ಏನ್ ಭಗವಂತ ನಿನಗಾಗಿ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಾನೆ ಅದೇ ನಿನ್ನ ಜೀವನ. ಜೀವನ ಅಂತಂದ್ರೆ ಏನು ಮತ್ತೆ, ಜೀವನ ಅಂತಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾನು ಜೀವನವನ್ನ ನಾನು ನನ್ನ ಬದುಕನ್ನ ಕಳೆಯುವಂಥದ್ದು, ಅದೇ ಜೀವನ. ಭಗವಂತ ಕೊಟ್ಟಂತಹ ಅಮೂಲ್ಯವಾದ ಸಮಯವೆಂಬಂತಹ ಸಂಪತ್ತನ್ನ ನಾವು ಏನು ಮಾಡಬೇಕು, ಸದುಪಯೋಗ ಮಾಡಿಕೊಂಡು ಜೀವನವನ್ನ ವ್ಯಾಪಿಸಬೇಕು, ಅದೇ ಜೀವನ. ಯಹಿ ಸಮೈಹಿ ಅಹೋ ತುಮಹಾರ ಶುಭ ಜೀವನ, ನಿನ್ನ ಶುಭವಾದಂತಹ ಒಳ್ಳೆಯದಾದಂತಹ ಜೀವನ ಇದೇ ಸಮಯದ ಒಳಗಡೆ ಪರಿಧಿಯಲ್ಲೇ ಬರ್ತದೆ. ಹಾಗಾಗಿ ಭಗವಂತ ಕೊಟ್ಟಂತಹ ಏನು ಸಂಪತ್ತೇನಿದೆ, ಸಮಯವೆಂಬಂತಹ ಸಂಪತ್ತನ್ನ ನೀನು ದುರುಪಯೋಗ ಮಾಡ್ಕೊಳ್ಬೇಡ, ಅದನ್ನ ನಿರುಪಯುಕ್ತವಾಗಿ ಹಾಳು ಮಾಡಬೇಡ, ಅದು ನಿನ್ನ ಶುಭ ಜೀವನವೇ ಅದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸಮಯ ಈಶಿಕ ದಿಯಾ ಹುವಾ ಅತಿ ಅನುಪಮ ಧನ ಹೇ, ಯಹಿ ಸಮೈಹಿ ಯಹಿ ಸಮೈಹಿ ಅಹೋ ತುಮಹಾರ ಶುಭ ಜೀವನ ಹೇ, ತುಚ್ಛ ಕಭಿ ತುಮ್ ಕಹಿ ಏಕ್ ಪಲ್ ಕೋ ಭಿ ಜಾನೋ. ಏಕ್ ಪಲ್, ಪಲ್ ಪಲ್ ಅಂತಂದ್ರೆ ಒಂದು ಕ್ಷಣ, ಏಕ್ ಪಲ್ ಕೋ ಭಿ ಒಂದು ಕ್ಷಣವನ್ನೂ ಕೂಡ ತುಮ್ ತುಚ್ಛ ಕಭಿ ನಹಿ ಜಾನೋ, ಒಂದು ಕ್ಷಣವನ್ನು ನೀನು ತುಚ್ಛ ಅಂತಂದ್ರೆ ಅತ್ಯಂತ ಕನಿಷ್ಠ ಅಂತ ಅರ್ಥ, ತುಚ್ಛ ಶಬ್ದ ಅರ್ಥ ಅತ್ಯಂತ ಕನಿಷ್ಠ. ಏ, ಒಂದು ನಿಮಿಷದಲ್ಲಿ ಎಂತ ಆಗೋದಿದೆಯಾ, ಒಂದು ನಿಮಿಷ ಇರ, ಒಂದು ನಿಮಿಷವ, ಆ ಒಂದು ನಿಮಿಷ ಅಂತ ನಾವೇನು ತುಚ್ಛ ಮಾಡ್ತೇವೆ, ಅದನ್ನು ವೇಸ್ಟ್ ಮಾಡ್ತೇವೆ. ತುಚ್ಛ ಕಭಿ ತುಮ್ ಏಕ್ ಪಲ್ ಕೋ ಭಿ ಜಾನೋ ನಹಿ ನಹಿ ಮಾನೋ, ಒಂದು ನಿಮಿಷವನ್ನು ಅದನ್ನ ಅತ್ಯಂತ ಕಡಿಮೆ ಇದೆ ಸಮ ಒಂದೇ ನಿಮಿಷ ಅಷ್ಟೇಯ ಅಂತ ಅದನ್ನ ನೀನು ವೇಸ್ಟ್ ಮಾಡಬೇಡ. ಪಲ್ ಪಲ್ ಸೇಹಿ ಬನಾ ಹುವ ಜೀವನ್ ಕೋ ಮಾನೋ, ಪಲ್ ಪಲ್ ಸೇಹಿ ಬನಾ ಹುವ ಯಹ ಜೀವನ್ ಜೋ ಹೇ ಪಲ್ ಪಲ್ ಸೇ ಬನಾ ಹೇ, ತುಮ್ ಏಕ್ ಪಲ್ ಕೋ ಭಿ ತುಚ್ಛ ಕಭಿ ಮತ್ ಮಾನೋ, ಒಂದು ಕ್ಷಣವನ್ನು ನೀನು ಅದನ್ನ ವೇಸ್ಟ್ ಮಾಡಬೇಡ, ಅದನ್ನ ಕನಿಷ್ಠ ಅಂತ ಅಂದ್ಕೊಳ್ಬೇಡ, ಅದೇ ಒಂದೊಂದು ನಿಮಿಷದಿಂದಲೇ ನಿನ್ನ ಜೀವನ ಅನ್ನುವಂಥದ್ದು ಆಗಿದೆ. ನಿಮ್ಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಿದೆ ನೋಡಿ, ಆ ಒಂದು ನಿಮಿಷದಲ್ಲಿ ಏನೂ ಆಗೋದಿಲ್ಲ ಅಂತ ನೀವು ಎಷ್ಟು ಸಂದರ್ಭದಲ್ಲಿ ಆ ಒಂದು ನಿಮಿಷ ಹಾಳು ಮಾಡ್ತಿರಲ್ಲ, ಅದೇ ಒಂದು ನಿಮಿಷಕ್ಕೆ ವ್ಯಾಲ್ಯೂ ನೋಡಿ ಹೆಂಗಿದೆ ಅಂತ. ಈಗ ಒಂದು ಪರೀಕ್ಷೆ ಮಾಡ್ತೇನೆ ಅಂತ ಒಂದು ಶಿಕ್ಷಕ ಏನು ನಿಮ್ಗೆ ಹೇಳಿರ್ತಾರೆ, 4 ದಿವಸ ಮುಂಚೆ ಹೇಳಿರ್ತಾರೆ ಅಂತಾದ್ರೆ 4 ದಿವಸ ಇರುತ್ತೆ ನಿಮಗೆ ಪರೀಕ್ಷೆ ಇದೆ ಅಂತ ಹೇಳಿ.
ಮೊದಲನೇ ದಿವಸ ಸಿಲೆಬಸ್ ಹೇಳಿದ್ದಾರೆ ಅವರು, 4 ದಿವಸ ಇದೆ ಅಂತ ಹೇಳಿದ್ದಾರೆ. ಇನ್ನು 4 ದಿವಸ ಇದೆಯಲ್ಲ, 4 ದಿವಸ ಇದೆ, 3ನೇ ದಿವಸ ನಾಳೆಯಿಂದ ಓದ್ಲಿಕ್ಕೆ ಶುರು ಮಾಡ್ರೆ ಸಾಕು ಅನಿಸ್ತು. ಅವತ್ತಿನ ದಿವಸ ಬಿಡ್ತೀರಿ, ಓದಲಿಲ್ಲ. 3ರ ದಿವಸ, ಏ ಇನ್ನು 2 ದಿವಸ ಇದೆ ಮರೆಯ, ಎಂತ ಎಂತ ಅಷ್ಟು ಗಡ್ಬಡೆ ಮಾಡೋದಿದೆ, ಒಂದೇ ಎರಡೇ ಪಾಠ ಕೊಟ್ಟಿದ್ದಾರೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಆ 2ನೇ ದಿವಸನೂ ಬಿಟ್ಟು ಹಾಕಿದೆ. 3ನೇ ದಿವಸ, 4ನೇ ದಿವಸ ಪರೀಕ್ಷೆ, 3ನೇ ದಿವಸ ಎಂತ ಮಾಡ್ತೀವಿ ಅಂತಂದ್ರೆ, 3ನೇ ದಿವಸ ನಾಳೆ ಪರೀಕ್ಷೆ ಇದೆಲ್ಲ, ಬೆಳಗ್ಗೆ ಯೋಚನೆ ಮಾಡೋದು, ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಹೊತ್ತು ಓದ್ರೆ ಸಾಕು, ಸಂಜೆ ಒಂದು 2 ತಾಸು ಹಿಂಗೆ ಓದಿ ಪುಸ್ತಕ ಹಿಡ್ಕೊಂಡು ತಿರುಗಿ ಸಾಕು ಸಾಕಾಗುತ್ತೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಎಷ್ಟೊತ್ತು, ಸುಮಾರು ಹೊತ್ತಾಯ್ತು, ಸಂಜೆ ಆಯಿತು, ಒಂದು ಸ್ವಲ್ಪ ಓದ್ದೆ ಅವತ್ತು, ಅಷ್ಟೊತ್ತಿಗೆ ಬೇರೆ ಏನೋ ಒಂದು ಆಗೋಯ್ತು, ಓದಲಿಕ್ಕೆ ಆಗಲಿಲ್ಲ. 3ರ ದಿವಸ ಬೆಳಗ್ಗೆ 10:30 ಪರೀಕ್ಷೆ, 10 ಗಂಟೆಗೆ ಪುಸ್ತಕ, ನಾವು 10 ಗಂಟೆವರೆಗೂ ಟೈಮ್ ಸಿಗ್ತದೆ ಅಂದೆ. ಬೆಳಗ್ಗೆ ಬಂದ್ಕೊಂಡು ಏನು ಮಾಡ್ತೀರಿ ಕೇಳಿದ್ರೆ, ಅಂತೂ ಇಂತೂ ಬೆಳಗ್ಗೆ ಒಂದು ಸ್ವಲ್ಪ ಓದ್ದಂಗೆ ಮಾಡಿದೆ, ಬಂದೆ. ಇನ್ನು ಕಡೆಗೆ ಲಾಸ್ಟ್ ಮೂಮೆಂಟಲ್ಲಿ ಓದಾಗಲಿಲ್ಲ ಓದಾಗಲಿಲ್ಲ ಅಂತ ಶುರುವಾಗ್ತದೆ. ಇನ್ನೊಂದು ಸ್ವಲ್ಪ ಓದಿತ್ತು ಮರೆ, ಅದನ್ನು ಸ್ವಲ್ಪ ಮರ್ತೋಗ್ತದೆ. ಅದು ಪರೀಕ್ಷೆಗೆ ಬೆಲ್ಲಾಗಿ ಟೀಚರ್ ಒಳಗೆ ಬರೋಕ್ಕಿಂತ 5 ನಿಮಿಷದ ಮುಂಚೆ, ನೀವೊಂದು 5 ನಿಮಿಷ ಉಳಿತದಲ್ಲ, ಅಥವಾ 1 ನಿಮಿಷ ಇರೋ ತನಕನು, ಸರ್ ಒಳಗೆ ಹೋಗಿದ್ದಾರೆ ಇದಕ್ಕೆ ಅಂತಂದ್ರೆ, ಸರ್ 1 ನಿಮಿಷ ಸರ್, 1 ನಿಮಿಷ ಸರ್ ಬಂದೆ, 1 ನಿಮಿಷ ಸರ್, ಇದು ಒಂದೇ ಪ್ರಶ್ನೆ ಸರ್, ಇದು ಒಂದೇ 1 ನಿಮಿಷ ಸರ್, 1 ನಿಮಿಷ. ಆ 1 ನಿಮಿಷಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ರಿ ಹೇಳಿ? ಪರೀಕ್ಷೆ ಹಿಂದಿನ ನಿಮಿಷ, ಹಿಂದಿನಕ್ಕಿಂತ ಒಂದು ಸ್ವಲ್ಪ ಮುಂಚೆ, 1 ನಿಮಿಷಕ್ಕೆ ಎಷ್ಟು ನಿಮಗೆ ಜರೂರತ್ ಇದೆ ನೋಡಿ ಅದರದ್ದು, ಆ 1 ನಿಮಿಷದ್ದು. ಅದೇ 1 ನಿಮಿಷವನ್ನ ನಿಮಗೆ ಒಂದು ಇಡೀ ದಿವಸ ಸಿಕ್ಕದಾಗ ಸರಿಯಾದ ಪ್ರಯತ್ನದಲ್ಲಿ ಅದನ್ನು ನೆನಪಿಟ್ಕೊಳ್ಬಹುದಿತ್ತು, ಅದನ್ನು ಮಾಡ್ಕೊಳ್ಳಿಲ್ಲ. ಆ 1 ನಿಮಿಷಕ್ಕೆ ಬೆಲೆ ಕೊಡ್ಲಿಕ್ಕೆ ಹೋದ್ರಿ, ಒದ್ದು ಆಟ ಮಾಡಿ, ಅವಾಗ ಶಿಕ್ಷಕರು ಏನಾದ್ರು ಅರ್ಜೆಂಟ್ ಮಾಡಿ ನೀನು ಒಳಗೆ ಕಳಿಸಿ, ಬೇಡ ನಮ್ಮಪ್ಪ ಕೂತ್ಕ ಬರೀ ನೀನು ಸಾಕು ಬಂದಷ್ಟು ಅಂತ ಹೇಳ್ಕೊಂಡು ಹೋಗಿ ಕುಂಡ್ರಿಸ್ಬಿಟ್ಟ ಅಂದ್ರೆ, ಆ 1 ನಿಮಿಷದ ಅದೇ ಪ್ರಶ್ನೆನೇ ಬಂದು, ನೀವು ಓದ್ದೇ ಇರುವಂತಹ ಪ್ರಶ್ನೆನೇ ಬಂದ್ರೆ ಎಷ್ಟು ಪಶ್ಚಾತ್ತಾಪ ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು, ಆ 1 ನಿಮಿಷಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಆ ಅರ್ಜೆಂಟ್ ನಾವು ಕೊನೆಯ ಮೂಮೆಂಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇರ್ತಿರಲ್ಲ, ಅದನ್ನೇ ಒಂದು ಇಡೀ ದಿವಸ ಇರುವಾಗ ಎಷ್ಟು ಶುದ್ಧವಾಗಿ ಎಷ್ಟು ಚಂದ ಮಾಡಿ ಅದನ್ನು ರೆಡಿ ಮಾಡಬಹುದಿತ್ತು. ಅದನ್ನ ಆ ಲಾಸ್ಟ್ ಮೂಮೆಂಟ್ ಏನ್ ಟೆನ್ಷನ್ ತನಕ ಬರ್ಲಿಕ್ಕೆ ಬೇಕಾಗುವುದಿಲ್ಲಾಗಿತ್ತು, ಆದ್ರೆ ನಾವು ಅದನ್ನ ಗಮನಿಸೋದೇ ಇಲ್ಲ. ಹಾಗಾಗಿ ನಿಮ್ಮ ಜೀವನ ಅನ್ನುವಂಥದ್ದು ಆ 1 ನಿಮಿಷದಲ್ಲೂ ನಿಮ್ದು, ನಿಮ್ಮದೇ ಜೀವನ, ಬೇರೆಯವರದ್ದಲ್ಲ. ಹಾಗಾಗಿ ಆ 1 ನಿಮಿಷವನ್ನು ನೀವು ವ್ಯರ್ಥ ಮಾಡದೆ ನಿಮ್ಮದೇ ಜೀವನ ಅಂದ್ಕೊಂಡು ಅದನ್ನ ಚೆನ್ನಾಗಿ ಬದುಕೋ ಪ್ರಯತ್ನ ಮಾಡಿ. ಕರ್ಣ ಹೇ ಜೋ ಕಾಮ್ ಉಸೀ ಮೇ ಚಿತ್ತ ಲಗಾದೋ, ಜೋ ಕಾಮ್ ಕರ್ನಾ ಹೇ ಉಸೀ ಮೇ ಅಪನಾ ಚಿತ್ತ ಲಗಾದೋ, ಬುದ್ಧಿ ಲಗಾವೋ. ಯಾವ ಕೆಲಸ ಮಾಡ್ತೇವೆ ಆ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಮಾಡಿ. ಕಾಟಾಚಾರದ ಕೆಲಸಕ್ಕೆ ಹೋಗಬೇಡಿ, ಕೈ ಹಾಕಬೇಡಿ, ಅದು ನಿಮಗೆ ಒಂದು ಶ್ರೇಯಸ್ಸನ್ನ ತಂದುಕೊಡುತ್ತೆ. ಯಾವಾಗ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿಯೋ ಅದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನಾನು ಪ್ರೀತಿಯಿಂದ ಪಾಠ ಮಾಡಿದ್ರೆ ನೀವು ಅದನ್ನು ಕೇಳುವಾಗ ಪ್ರೀತಿಯಿಂದ ನಿಮಗೆ ನಿಮ್ಮ ಭಾವನೆಯಲ್ಲಿ, ಫಾರ್ ಎಕ್ಸಾಂಪಲ್ ನನ್ನನ್ನೇ ನಾನು ತಗೊಳ್ತೇನೆ, ನಾನು ಪಾಠ ಮಾಡೋದು ಕಾಟಾಚಾರಕ್ಕೆ ಪಾಠ ಮಾಡಿಬಿಟ್ರೆ ನಿಮಗೆ ನಿಮ್ಗೆ ಆ ಪಾಠದ ಮೇಲೆ ಒಂದು ಭಕ್ತಿನೂ ಉಳಿಯೋದಿಲ್ಲ, ಆ ಪಾಠದ ಮೇಲಿನ ಆಸಕ್ತಿಯೂ ಉಳಿಯೋದಿಲ್ಲ, ಅದನ್ನು ಶಿಕ್ಷಕನ ಮೇಲೆ ಆಸಕ್ತಿಯೂ ಉಳಿಯೋದಿಲ್ಲ. ಪಾಠ ಮಾಡುವಾಗ ನಾನು ಪ್ರೀತಿಯಿಂದ ಮಾಡಿದ್ರೆ, ಶ್ರದ್ಧೆಯಿಂದ ಪಾಠ ಮಾಡಿದ್ರೆ ನಿಮ್ಮ 4 ಜನಕ್ಕೆ ತಲುಪತ್ತೆ ಅಂತ ಪಾಠ ಮಾಡಿದ್ರೆ, ನೀವು ಆ ಪಾಠವನ್ನು ಕೊನೆಯ ಒಂದಷ್ಟು ದಿವಸ ಅವ್ರು ನೆನ್ಪಿಟ್ಕೊಳ್ತೀರಿ, ಒಂದಷ್ಟು ಆ ಶಿಕ್ಷಕನ ಮೇಲೆ ಪ್ರೀತಿಯನ್ನು ಜಾಸ್ತಿ ಬೆಳೆಸ್ಕೊಳ್ತೀರಿ. ಅದೇ ನಿಮ್ಮ ವಿಚಾರಕ್ಕೆ ಬನ್ನಿ, ನೀವು ಸರಿಯಾದ ಶಿಸ್ತಿನಿಂದ ಪಾಠವನ್ನ ಮಾಡಿರೋದನ್ನ ಕಲ್ತ್ರೆ, ನಿಮಗೆ ನೀವು ಶ್ರದ್ಧೆಯಿಂದ ಪ್ರೀತಿಯಿಂದ ಆ ಪಾಠವನ್ನು ಓದ್ರೆ, ನೀವು ಆ ಪಾಠದ ಮೇಲೆ ಹೋಲ್ಡರ್ನ ಗಳಿಸ್ತೀರಿ, ಶಿಕ್ಷಕರಿಗೂ ನಿಮ್ಮ ಮೇಲೆ ಅಭಿಪ್ರಾಯ ಖುಷಿಯಾಗುತ್ತೆ, ಚೆನ್ನಾಗಿ ಓದಿದ್ದಾನೆ ಪಾಠವನ್ನ, ಚೆನ್ನಾಗಿ ಓದ್ತಾನೆ, ಪಾಠ ಮಾಡ್ಲಿಕ್ಕೆ ಒಂದು ಖುಷಿ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ಮಾಡುವಂತಹ ಕೆಲಸ ಏನಿದೆ ಅದನ್ನ ಬುದ್ಧಿಯನ್ನ ಅದಕ್ಕೆ ಮೀಸಲಾಗಿರಿಸಿ ಶುದ್ಧ ಮನಸ್ಸಿನಿಂದ ಆ ಕೆಲಸವನ್ನ ಮಾಡಿ, ಅದು ನಿಮಗೆ ಒಂದು ಯಶಸ್ಸನ್ನ ದೊರಕಿಸ್ಕೊಡುತ್ತೆ, 100% ದೊರಕಿಸ್ಕೊಡುತ್ತೆ. ಕರ್ಣ ಹೇ ಜೋ ಕಾಮ್ ಉಸಿ ಮೇ ಚಿತ್ತ ಲಗಾದು, ಜೋ ಕಾಮ್ ಕರ್ಣ ಹೇ ಉಸಿ ಮೇ ಚಿತ್ತ ಲಗಾವೋ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾದು. ಯಾಕರೋ ಆತ್ಮ ಪರ್ ವಿಶ್ವಾಸ ಕರೋ, ನಿನ್ನ ಆತ್ಮವಿಶ್ವಾಸವನ್ನ ನೀನು ಹೆಚ್ಚಿಸ್ಕೊಳ್ಬೇಕು, ನೀನು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಅಯ್ಯೋ ಇದು ನನ್ನಿಂದ ಆಗೋದಿಲ್ಲ, ಅಯ್ಯೋ ಇದು ನಾ ಮಾಡ್ಲಾರೆ, ಬೇಡ, ವಿಶ್ವಾಸ ಬೆಳೆಸಿ, ಆಗುತ್ತೆ ನನ್ನಿಂದ, ಯಾಕೆ ಆಗೋದಿಲ್ಲ,
आत्मा पर विश्वास करो, संदेह भगा दो, ನಿನ್ನಲ್ಲಿರುವಂತಹ ಡೌಟ್ಗಳನ್ನು, ನಿನ್ನಲ್ಲಿರುವಂತಹ ಸಂದೇಹವನ್ನು ಓಡಿಸು, ನಿನ್ನಿಂದ ಅದನ್ನು ಕ್ಲಿಯರ್ ಮಾಡ್ಕೋ, ನಿನ್ನಲ್ಲಿ ವಿಶ್ವಾಸವನ್ನು ಮೂಡಿಸ್ಕೋ, ಆಗ ನಿನ್ನ ಹತ್ರಕ್ಕೆ ಯಾವುದೂ ಸಾಧ್ಯ ಇದೆ. ಕರ್ನಾ ಹೇ ಜೋ ಕಾಮ್ ಉಸೀ ಮೇ ಚಿತ್ತ ಲಗಾದು, ಆತ್ಮಾ ಪರ್ ವಿಶ್ವಾಸ ಕರು ಸಂದೇಹ ಭಗಾದು. ಸಂದೇಹವನ್ನು ಓಡಿಸಿ ನಿನ್ನಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಮಾಡು. ಅದು ನಿನ್ನ ಯಶಸ್ಸಿಗೆ ಕಾರಣ. ಯಾವ ಸಮಯವನ್ನು ವ್ಯರ್ಥವಾಗಿ ಹಾಳಾಗಿ ಬಿಡಬೇಡ. ಏಸಾ ಸುಸಮೈ ಭಲ ಔರು ಕಬ್ ತುಂ ಪಾವೋಗೆ ತುಂ ಅಭಿ ಜೋ ಸುಸಮೈ ಮಿಲಾಹೆ, ನಿನಗೀಗ ಏನು ಒಳ್ಳೆಯ ಟೈಮ್ ಸಿಕ್ಕಿದೆ ಅದಕ್ಕಿಂತ ಒಳ್ಳೆಯ ದಿನ ನೀ ಇನ್ಯಾವತ್ತು ಪಡ್ಕೊಳ್ತೀಯ? ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸಿಕ್ಕಿರೋ ಸಮಯವೇ ನಮಗೆ ಅತ್ಯಂತ ಅದ್ಭುತವಾದ ಸಮಯ. ಖೋಕರ್ ಪೀಚೆ ಇಸೆ ಸರ್ವಥ ಪಚ್ಚತಾವೋಗೆ, ಇಸೆ ಖೋಕರ್, ಈಗ ಸಿಕ್ಕಿರುವ ಸಮಯವನ್ನು, ಈಗ ಸಿಕ್ಕಿರುವಂತಹ ಸುಸಮಯವನ್ನು ಇನ್ನೂ ಒಂದು ಮತ್ತೂ ಚಲೋ ಅಪರ್ಚುನಿಟಿ ಬರುತ್ತೆ ಅಂತ ಕಾದುಕೊಳ್ಳುತ್ತಕೊಂಡು ಈಗ ಸಿಕ್ಕಿದ್ದನ್ನು ನಾವು ಹಾಳು ಮಾಡಿಕೊಂಡ್ರೆ, ಖೋಕರ್ ಇದನ್ನು ಬಿಟ್ಕೊಂಡ್ರೆ, ಇದನ್ನು ನಾವು ಹಿಂದೆ ಬಿಟ್ಕೊಂಡ್ರೆ ಏನಾಗುತ್ತೆ? ತುಂ ಸರ್ವಥ, ಯಾವಾಗಲೂ, ಸರ್ವಥ ಅಂತಂದರೆ ಎಂದೂ ಕೂಡ, ಯಾವಾಗಲೂ ಪಶ್ಚಾತ್ತಾ ಹೋಗಿ, ಪಶ್ಚಾತ್ತಾನ, ಪಶ್ಚಾತ್ತಾಪ ಕೊಡುವಂಥದ್ದು. ಅಯ್ಯೋ, ಅವಾಗೆ ಚಾನ್ಸ್ ಸಿಕ್ಕಿತ್ತಲ್ಲ ಮರಯ್ಯ, ಅದನ್ನು ಮಾಡ್ಕೊಂಬಿಡ್ಬೇಕಾಗಿತ್ತು. ಈ ಮುಂದೆ ಬರ್ಬೋದು ಅಂತ ಕಾಯ್ತಾ ಕೂತ್ಕೊಂಡು ಅವ್ರನ್ನ ಅಭಿಪ್ರಾಯ ನಾನು ಹೇಳ್ತಾನೆ. ಅಯ್ಯೋ, ಆಗಲೇ ಆಗೋಗ್ತಿತ್ತು ಕೆಲಸ ಎಲ್ಲ, ಬಿಟ್ಕೊಂಡು ಕೂತ್ಕೊಂಡೆ, ಇನ್ನೊಂದು ರೀತಿ ಸಿಗ್ಬೋದು, ಅದಾಗ್ಬೋದು. ಇಲ್ಲ, ಆಗ ಮಾಡ್ಕೊಂಡಿದ್ರೆ ಎಷ್ಟು ಅದ್ಭುತವಾಗಿ ಆಗ್ತಾ ಇತ್ತು ಕೆಲಸ. ಇಲ್ಲ, ನಾವೇನು ಮಾಡ್ತೇವೆ, ನಮ್ಮ ನಮ್ಮ ಮನುಷ್ಯನ ಎಲ್ಲರದ್ದು ಸಾಮಾನ್ಯವಾದಂತಹ ಗುಣ ಅದು, ಇನ್ನೊಂದೇನೋ ಮತ್ತೂ ಬೆಟರ್ ಆಪ್ಷನ್ ಸಿಗುತ್ತೆ ಅಂತ ಕಾಯ್ತೇವೆ. ಮತ್ತು ಒಳ್ಳೆಯ ಟೈಮ್ ಸಿಗ್ಬೋದು, ಮತ್ತು ಒಳ್ಳೆಯ ಅವಕಾಶ ಆಗ್ಬೋದು. ಇಲ್ಲ, ಅದು ತಪ್ಪೋದು, ಎಲ್ಲ ಸಂದರ್ಭದಲ್ಲೂ ಅದು ಸರಿಯಲ್ಲ, ಕೆಲವಷ್ಟಕ್ಕೆ ಹೌದು. ಈಗ ನೀವೇನೋ ಮಾರ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಈಗ ಅದನ್ನು ಒಬ್ಬನು ಬಂದ, ಅದನ್ನು ತೆಗೆದುಕೊಳ್ಳುವವನು ಒಂದು ಒಂದು ಬೆಲೆಯನ್ನು ಕಟ್ಟದ. ಓಕೆ, ನೀವು ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಒಂದು ಬೆಲೆಯನ್ನು ನೀವು ಮುಂಚೆ ನಿರ್ಧಾರ ಮಾಡಿರ್ತೀರಿ. ಈಗ ಒಂದು ಫಾರ್ ಎಕ್ಸಾಂಪಲ್, ಒಂದು ಪೆನ್ನು, ಈ ಪೆನ್ನಿಗೆ 10 ರೂಪಾಯಿ ಇದೆ ಅಂತಾದರೆ ಅದನ್ನು ಮತ್ತೊಬ್ಬನು ಖರೀದಿ ಮಾಡಲಿಕ್ಕೆ ಬಂದ ಅಂತ ಇಟ್ಕೊಳ್ಳಿ. ಈ 10 ರೂಪಾಯಿಗೆ ನೀವು ತಗೊಂಡಿದ್ರಿ, ನನಗೆ 9 ರೂಪಾಯಿ ಬಂದರೆ ಸಾಕು, ನಾನು ಯಾಕಂದರೆ ಒಂದು ಸ್ವಲ್ಪ ದಿವಸ ಬಳಸಿದ್ದೇನೆ, ನಂಗೆ 9 ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಬಂದ. ಈಗ ಏನು ಮಾಡ್ತೇನೆ? ಅವಾಗ ನಾನು ಒಬ್ಬನು ಬಂದವನು 8 ರೂಪಾಯಿ ಕೇಳ್ದ, 8 ರೂಪಾಯಿ ಕೊಡ್ತೇನೆ, ಕೊಡ್ತೀಯಾ ಅಂತ. ನನಗೆ 9 ರೂಪಾಯಿ ಯಾರು ಸಿಗಬೇಕು ಅಂತ ಇರುತ್ತೆ. ಆಗ ಕಾಯಿರಿ, ಇನ್ನೊಂದು ಮತ್ತೊಬ್ಬನು ಬರೋ ತನಕ, ಮತ್ತೊಬ್ಬನು ಬರಬಹುದು. ಯಾಕಂದರೆ ಇದಕ್ಕೆ ವ್ಯಾಲ್ಯೂ ಇದೆ ಅಂತಾದರೆ, ಇದಕ್ಕೆ ಬಹಳ ವ್ಯಾಲ್ಯೂ ಇದೆ ಅಂತಾದರೆ ಇನ್ನೊಬ್ಬನು ಕೇಳಲಿಕ್ಕೆ ಬರ್ತಾನೆ, 9 ರೂಪಾಯಿ ಕೇಳ್ಬೋದು. ಆ ಸಂದರ್ಭದಲ್ಲಿ ಕಾಯಿರಿ, ಇನ್ನೂ ಒಳ್ಳೆಯ ರೇಟ್ ಬರ್ಬೋದು. ಆದರೆ ಆ ವಸ್ತು ಏನು, ಯಾವುದು ಅನ್ನೋದನ್ನು ಫಸ್ಟು ನಿರ್ಧಾರ ಮಾಡ್ಕೊಳ್ಬೇಕು. ಇದು ಹಾಳಾಗುತ್ತಾ, ಇದಕ್ಕೆ ಏನು ಮೇಂಟೆನೆನ್ಸ್ ಇದೆ, ಇದೆಲ್ಲ ನಿರ್ಧಾರ ಮಾಡಿಕೊಂಡು ನಾವು ವೇಟ್ ಮಾಡಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡ್ಕೊಳ್ಬೇಕು. ಇಲ್ಲ, ನಾವು ಮಂಗಿ ಆಗ್ತೇವೆ. ಈ ಫಾರ್ ಎಕ್ಸಾಂಪಲ್, ಒಂದು ಒಂದು ಇದು ಏನು, ಒಂದು ಸೌತೆಕಾಯಿ ಇದೆ ಅಂತ ಇಟ್ಕೊಳ್ಳಿ. ಒಂದು ಸೌತೆಕಾಯಿ ನೀವು ಅದನ್ನು ಬೆಳೆದಿದ್ದೀರಿ, ಸೌತೆಕಾಯಿಗೆ ಒಂದು ಕಾಯಿಗೆ 10 ರೂಪಾಯಿ ಬೆಲೆ ಇದೆ ಅಂತ ಇಟ್ಕೊಳ್ಳಿ. ನೀವು ಆ ಒಂದು ಸೌತೆಕಾಯಿ ಗಿಡದಿಂದ ಕಟ್ ಮಾಡಿದ ನಂತರ 1 ತಿಂಗಳು ಸರಿಯಾಗಿ ಇರುತ್ತೆ, 1 ತಿಂಗಳ ನಂತರ ಲಘುನೇ ಹಾಳಾಗುತ್ತೆ ಅದು ಅಂತ ಇದ್ರೆ, ನೀವು 28 ದಿವಸವೂ ಕಾಯ್ಬೋದು. 1 ತಿಂಗಳದ ಮೇಲೂ ನನಗೆ ಇನ್ನೂ ಬೆಲೆ ಬರುತ್ತೆ ಅಂತ ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ, ಅದು ಯಾವತ್ತಾದರೂ ಒಂದು ದಿವಸ ಒಂದು ಏನಾದರೂ ಕೊಳೆತು ಅದು ಹಾಳಾಯ್ತು ಅಂತಾದರೆ ಅದಕ್ಕೆ ಬರುವಂತಹ 1 ರೂಪಾಯಿ ಬೆಲೆನೂ ಬರೋದಿಲ್ಲ ನಿಮ್ಮ ಕಡೆಗೆ. ಅರ್ಥ ಆಗ್ತಾ ಇದೆಯಾ? ಕಾಯಲಿಕ್ಕೆ ಆ ವಸ್ತುವಿನ ಸ್ವರೂಪವನ್ನು ನೋಡಿ, ವಸ್ತುವು ಹೇಗಿದೆ ಅನ್ನೋದರ ಮೇಲೆ ನೀವು ಕಾಯ್ತೀರಿ. ಆದರೆ ಸಂದರ್ಭ ಅನ್ನುವಂಥದ್ದು, ಅದಕ್ಕೆ ಒಳ್ಳೆಯ ರೇಟ್ ಬಂದರೆ ಅದನ್ನು ಯಾವತ್ತೂ ಕೊಟ್ಟು ಬಿಡಬೇಕು, ಅದು ನಮ್ದಲ್ಲ ಅಂತ ತಿಳ್ಕೊಂಡು ನಾವು ಯಾವತ್ತೂ ಮಾರಬೇಕಾಗಿದೆ ಅದನ್ನು ಮಾರ್ಬಿಡೋಣ. ಓದುವ ಸಂದರ್ಭಕ್ಕೆ ನೀವು ನಿಮ್ಮ ಇದರಲ್ಲಿ ಮಕ್ಕಳ ಜೀವನದಲ್ಲಿ ಯಾವತ್ತೂ ಇನ್ನೂ ಒಳ್ಳೆಯ ಟೈಮ್ ಬರುತ್ತೆ, ಇನ್ನೂ ಒಳ್ಳೆಯ ಟೈಮ್ ಬರುತ್ತೆ, ಆಗ ಮಾಡೋಣ ಅಂತ ಕೂತ್ಕೊಂಡ್ರೆ ನಿಮ್ಮ ವಯಸ್ಸು ದಾಟಿ ಹೋಗುತ್ತೆ ಬಿಟ್ಟರೆ
ಓದಲಿಕ್ಕೆ ಜ್ಞಾನವೃದ್ಧಿ ನಿಮ್ಮಿಂದ ಆಗೋದಿಲ್ಲ. ಮತ್ತೆ ನಿಮ್ಮ ಮಕ್ಕಳಲ್ಲಿ ಇರುವಷ್ಟು ಧಾರಣಾ ಸಾಮರ್ಥ್ಯ, ಗ್ರಾಸ್ಪಿಂಗ್ ಏನಿದೆ, ನಿಮ್ಮ ತಲೆಯಲ್ಲಿ ಕುತ್ಕೊಳ್ಳುವಷ್ಟು ಏನಿದೆ, ದೊಡ್ಡವರಾದ್ಮೇಲೆ ಕುತ್ಕೊಳ್ಳೋದಿಲ್ಲ. ಈಗ ನಾನೇ ಯಾವುದೊಂದು ಪುಸ್ತಕ ಕುತ್ಕೊಂಡು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಾದ್ರೆ ನನ್ನ ಹತ್ರಕ್ಕೆ ನಿಮ್ಮಷ್ಟು ಪೇಷನ್ಸ್ ಇಂದ ಓದ್ಲಿಕ್ಕೆ ಆಗೋದಿಲ್ಲ. ಓದ್ಲಿಕ್ಕೆ ಆಗ್ಬೋದು, ನೆನಪಿಟ್ಕೊಳ್ಳಿಕ್ಕೆ ಎಲ್ಲದನ್ನೂ ಸಾಧ್ಯ ಇಲ್ಲ. ನಿಮ್ಮ ಹತ್ರಕ್ಕೆ ಅಷ್ಟು ಕೆಪಾಸಿಟಿ ಇದೆ, ನಿಮ್ಮ ಮೆದುಳು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಆ ತರದ ಮಿದುಳು ಇದೆ ನಿಮ್ಮ ಕೋಶಗಳದರಲ್ಲಿ, ಮತ್ತು ಜಾಸ್ತಿ ಹಿಡಿತಾ ಹಿಡಿತಾ ಹೋಗುತ್ತೆ. ನೀವು ಎಷ್ಟು ಬೇಕಾದರೂ ತುಂಬೋದು ನಿಮ್ಮ ತಲೆಗೆ. ನಮಗೆ ಹಾಗಾಗೋದಿಲ್ಲ, ಅಷ್ಟು ನೆನಪು ಉಳಿಯೋದಿಲ್ಲ. ಮತ್ತೆ ಮತ್ತೆ ನಾವು ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ ನಮ್ಮ ಏಜ್ ದಾಟ ಬಂದ ನಂತರ. ನಿಮ್ಮ ಏಜ್ನಲ್ಲಿ ಅಷ್ಟಾಗೋದಿಲ್ಲ, ಒಮ್ಮೆ ಇಟ್ಟಿದ್ದು ತಲೆಯಲ್ಲಿ ಅದು ಹಾಗೇ ಕುತ್ಕೊಳ್ಳುತ್ತೆ. ನಾನು ನಿಮ್ಮ ಏಜ್ನಲ್ಲಿ ಓದಿದ್ದು ನನಗಿನ್ನೂ ನೆನಪಿದೆ, ಅದನ್ನೇ ನಾನು ಈಗ ಓದ್ತಾ ಹೋದರೆ ನನಗದು ನೆನಪು ಇರ್ತಾ ಇರಲಿಲ್ಲ. ಹಾಗಾಗಿ ಸಿಕ್ಕಿರುವಂತಹ ಸಮಯವನ್ನ, ವೇಳೆಯನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಆ ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳೋದನ್ನ ನೋಡಿ, ಅದನ್ನ ಹಾಳು ಮಾಡ್ಕೊಳ್ಳೋದಲ್ಲ. ಏ ಟೈಮ್ ಇದೆ ಬೇಕಾದಷ್ಟು ಅಂತ ಅದನ್ನ ಬಿಟ್ಕೊಳ್ಬಾರ್ದು, ಈ ಉದ್ದೇಶವೇ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಸೊ ನೋಡೋಣ, ಇನ್ನೊಮ್ಮೆ ಪದ್ಯವನ್ನ ಓದ್ತೇನೆ, ಸರಿಯಾಗಿ ನೋಡ್ಕೊಳ್ಳಿ. ಏನಾದರೂ ಶಬ್ದ ಗೊತ್ತಾಗ್ಲಿಲ್ಲ, ವಾಕ್ಯ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೇಳಿ, ಸಿಂಪಲ್ ಇದೆ. ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋ ಯೇ ಭೀ ಪಾತ, ಆಲಸ್ ಹಿ ಯಹ ಕರಾ ರಹಾ ಹೇ ಸಭಿ ಬಹಾನೆ, ಜೋ ಕರ್ನಾ ಹೇ ಕರೋ ಅಭಿ ಕಲ್ ಹೋ ಕ್ಯಾ ಜಾನೆ, ಪಾ ಸಕ್ತೆ ಫಿರ್ ನಹಿ ಕಭಿ ತುಮ್ ಇಸ್ಕೋ ಖೋಕೆ, ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಭೀ ಹೋಕೆ, ಕರ್ ಸಕ್ತಾ ಕಬ ಕೌನ ದ್ರವ್ಯ ಹೇ ಇಸ್ಕಿ ಸಮತಾ, ಫಿರ್ ಭೀ ತುಮ್ಕೋ ನಹಿ ಜರಾ ಹೇ ಇಸ್ಕಿ ಚಿಂತಾ, ಸಮಯ ಈಶ ಕಾ ದಿಯಾ ಹುವಾ ಅತಿ ಅನುಪಮ ಧನ ಹೇ, ಯಹಿ ಸಮಯ ಹಿ ಅಹೋ ತುಮ್ಹಾರಾ ಶುಭ ಜೀವನ ಹೇ, ತುಚ್ಛ ಕಭಿ ತುಮ್ ನಹಿ ಏಕ ಪಲ್ ಕೋ ಭಿ ಜಾನೋ, ಪಲ್ ಪಲ್ ಸೇ ಹಿ ಬನಾ ಹುವಾ ಜೀವನ್ ಕೋ ಮಾನೋ, ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ತ ಲಗಾ ದೋ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾ ದೋ, ಏಸಾ ಸುಸಮಯ ಭಲಾ ಔರ್ ಕಬ್ ತುಮ್ ಪಾವೋಗೆ, ಖೋಕರ್ ಪೀಛೆ ಇಸೆ ಸರ್ವಥಾ ಪಛತಾವೋಗೆ. ಸರಿ, ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಗೊತ್ತಾಗ್ಲಿಲ್ಲ ಅಂತಾದ್ರೆ ಮೆಸೇಜ್ ಮಾಡಿ, ಅಥವಾ ನೀವು ಕೇಳ್ಬೋದು ಡೈರೆಕ್ಟ್ ಆಗಿ. ಒಂದು ಪಾಠದ ಆಶಯವನ್ನ ಕೊಟ್ಟಿದ್ದಾನೆ, ನೋಡೋಣ. ಸಮಯ ಅಧಿಕ ಮಹತ್ವಪೂರ್ಣ ತಥಾ ಉಪಯೋಗಿ ಹೋತಾ ಹೇ, ಸಮಯ ಅತ್ಯಂತ ಮಹತ್ವಪೂರ್ಣವಂಥದ್ದು ಮತ್ತು ಉಪಯುಕ್ತವಾದಂಥದ್ದು. ಸಮಯಕ್ಕೋ ಜೋ ಅಪನ ಸಚ್ಚಾ ಸಾಥಿ ಬನಾಲೇಗ, ಸಮಯವನ್ನ ಯಾರು ತನ್ನ ನಿಜವಾದಂತಹ ಗೆಳೆಯ ಅಂತ ಅಂದ್ಕೊಳ್ತಾನೋ, ವಹ ಅಪನೆ ಕಾಮ್ ಮೇ ಸಫಲ್ ಹೋಗ, ಅವನು ನಿಜವಾಗಿಯೂ ತನ್ನ ಕೆಲಸದಲ್ಲಿ ಸಫಲ ಆಗ್ತಾನೆ. ಇಸ್ ಕವಿತಾ ಮೇ ಯಹ ಸಂದೇಶ ದಿಯಾ ಗಯಾ ಹೇ ಕಿ ಹಮೇ ಕಾಮ್ ಕರ್ನೆ ಕಾ ಜೋ ಅವಸರ ಪ್ರಾಪ್ತ ಹುವಾ ಹೇ ಹೋತಾ ಹೇ ಉಸೆ ವ್ಯರ್ಥ ಜಾನೆ ನಹಿ ದೇನಾ ಚಾಹಿಯೇ, ಅದನ್ನ ವ್ಯರ್ಥವಾಗಿ ನಾವು ಹಾಳು ಮಾಡ್ಕೊಳ್ಬಾರ್ದು. ಇನ್ನು ಕೆಟ್ಟ ಬಹಳಷ್ಟು ನಮ್ಮ ಮಕ್ಕಳಲ್ಲಿ ಬಹಳಷ್ಟು ಕೆಟಗರಿಯಲ್ಲಿ ಒಂದೆರಡು ಮೂರು ಕೆಟಗರಿ ಹೀಗಿರುತ್ತೆ. ಪರೀಕ್ಷೆ ಅಂತಂತಂದ್ರೆ ಪರೀಕ್ಷೆ ಹಿಂದಿನ ದಿವಸ ಓದೋರು, ಬೆಳಗ್ಗೆ ಕೂತು ಓದೋರು, ಅಥವಾ ಒಂದಷ್ಟು ಜನ ಬುಡದಿಂದ ಪ್ರಿಪೇರ್ ಹಾಕ್ಕೊಂಡು ಬರ್ತಾರೆ, ಆ ಥರದ ಮೂರೆರಡು ಮೂರು ಕೆಟಗರಿ ಇರುತ್ತೆ. ಕೆಲವೊಬ್ರು ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋರು ಇರ್ತಾರೆ, ಕೆಲವೊಬ್ರು ಬಾವಿ ತೋಡೋದೇ ಇಲ್ಲ, ನೀರಲ್ಲಿ ಬೆಂಕಿ ಬಿದ್ದರು ಬೆಂಕಿ ಬಿದ್ಕೊಂಡು ಹೋಗ್ಲಪ್ಪ ಸುಟ್ಟು ಭಸ್ಮ ಆಗ್ತದೆ ತಲೆಬಿಸಿ ಅಂತ ಒಂದು ಬರಿ ಬೈತಾರೆ, ಆಮೇಲೆ ಬಿಡ್ತಾರೆ. ಆ ಥರದವರು ಇರ್ತಾರೆ ಒಂದಷ್ಟು ಜನ. ಆದರೆ ನಿಜವಾಗಿಯೂ ಸರಿಯಾಗಿ ಓದುವಂತಹ ಕ್ರಮವನ್ನು ವಹಿಸಿಕೊಂಡಂಥವನು, ನಿತ್ಯ ಓದ್ತಾ ಇರುವವನು, ಅವನಿಗೆ ಯಾವುದೇ ಪರೀಕ್ಷೆಯ ಭಯ ಇರೋದಿಲ್ಲ, ಎಲ್ಲೂ ಹೆದರೋದಿಲ್ಲ. ಅವನು ಯಾವಾಗ ಏನು ಎಕ್ಸಾಮ್ ಮಾಡಿದ್ರು ಅವನಿಗೊಂದು ಎವರೇಜ್ ಮಾರ್ಕ್ ಸಿಕ್ಕಿರುತ್ತೆ ಪರೀಕ್ಷೆ ಸಡನ್ಲಿ ಎಕ್ಸಾಮ್ ಮಾಡಿದ್ರು ಕೂಡ, ಯಾಕೆಂದ್ರೆ ಅವನು ರೆಗ್ಯುಲರ್ ಟಚ್ಚಲ್ಲಿ ಇರ್ತಾನೆ. ಏನೂ ಟಚ್ಚಲ್ಲಿರೋವನು ತಗೊಳ್ಳೋ ಸೊನ್ನೆನೇ. ಸರ್ ನೀವು ಹೇಳಲಿಲ್ಲ ಹೇಳದೆ ಪರೀಕ್ಷೆ ಮಾಡಿದ್ರೆ ಹಂಗ ಸೊನ್ನೆ. ಯಾರಿಗೆ ಅದರಲ್ಲಿ ಮಾರ್ಕ್ಸ್ ಬೀಳುತ್ತೋ ಅವನು ರೆಗ್ಯುಲರ್ ಅದರಲ್ಲಿ ಟಚ್ ಅಲ್ಲಿ ಇದ್ದಾನೆ ಅಂತ, ಓದ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸಮಯವನ್ನ ನಿಜವಾಗಿಯೂ ಮಕ್ಕಳೇ ಸಿಕ್ಕಿರೋದನ್ನ ಅತ್ಯಂತ ಪ್ರೀತಿಯಿಂದ ಬಳಸ್ಕೊಳ್ಳಿ, ಅದನ್ನ ಹಾಳು ಬಿಡಬೇಡಿ ಅಂತ ಇಲ್ಲಿ ಹೇಳಿದ್ದಾನೆ. ಉದ್ಯೋಗಿ ಅಂತಂದ್ರೆ ಪರಿಶ್ರಮಿ, ಮೆಹನತಿ ಕಷ್ಟಪಟ್ಟು ಕೆಲಸ ಮಾಡುವವನು, ಸೌಖ್ಯ ಅಂತಂದ್ರೆ ಸುಖ, ಆಲಸ್ ಅಂತಂದ್ರೆ ಆಲಸ್ಯ ಕಾಮಚೋರಿ ಕೆಲಸದ ಕಳ್ಳತನ, ಬಹಾನಾ ಶಬ್ದಕ್ಕೆ ಅರ್ಥ ಹೇ ಬಹಾನಾ
ಅಂತಂದ್ರೆ ಬಾತ್ ಟಾಲ್ನ ಎಂಬ ಒಂದು ಏನು ಮಾತನ್ನ ಹಿಂಗೆ ಒಂಥರ ಹಾರಿಸ್ಬಿಡೋದಪ್ಪ. ಸರಿ, ನಾಮ ಮಾತ್ರಕ ಕಾರಣ, ಏನು ಹೆಸರಿಗೆ ಮಾತ್ರ ಒಂದು ಕಾರಣ, ಒಟ್ಟು ಒಟ್ಟು ಒಂದು ಹೆಳೆ ಹೇಳೋದು ಅಂತ ಅರ್ಥ. ದ್ರವ್ಯ ಧನ ಪದಾರ್ಥ ಸಾಮಗ್ರಿ, ಅನುಪಮ ಅಂತಂದ್ರೆ ಅನೋಖ ಬೇಜೋಡ್ ಅಂತ, ಅಥವಾ ಏನು ಬರೆದಿದ್ದಾನೆ ಉಪಮಾವಿಹೀನ, ಉಪಮಾವಿಹೀನ ಅಂತ ಬಳಸಿದ್ದಾನೆ ಅನುಪಮ ಅಂತ. ಉಪಮಾವಿಹೀನ, ಉಪಮೆಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಉಪಮೆ ಅಂತಂದ್ರೆ ಏನು ಮತ್ತೊಂದು ಹೋಲಿಕೆಯನ್ನು ಮಾಡಿ ಹೇಳುವಂಥದ್ದು ಆ ಥರದ ಅವಕಾಶವೇ ಇಲ್ಲ ಅಷ್ಟು ಗ್ರೇಟ್ ಅಂತ ಹೇಳುವ ಅರ್ಥ. ತುಚ್ಛ ಶಬ್ದ ಅರ್ಥ ಚೋಟ, ಅಥವಾ ಕ್ಷುದ್ರ, ಅಥವಾ ನಿಸ್ಸಾರ, ಅಥವಾ ಅಲ್ಪ ಸ್ವಲ್ಪ ಅಂತ ಅರ್ಥ. ತುಚ್ಛ, ತುಚ್ಛ ಮತ್ ಮಾನೋ ಸಮಯಕ್ಕೂ ತುಚ್ಛ ಮತ್ ಮಾನೋ, ಯಾವಾಗ 5 ನಿಮಿಷ ಏನಾಗೋದಿಲ್ಲ ಹಂಗನ್ಕೊಳ್ಬೇಡ. ಪಲ್ ಅನೇ ಕ್ಷಣ, ಚಿತ್ತ ಅಂತಂದ್ರೆ ಮನ, ಧ್ಯಾನ ಅಂತಃಕರಣ ಇವೆಲ್ಲದೂ ಚಿತ್ತ ಅನ್ನೋದಕ್ಕೆ. ಆಮೇಲೆ ವಿಶ್ವಾಸ ಅಂತಂದ್ರೆ ಭರೋಸಾ, ಯಕೀನ್ ಅನ್ನೋ ಶಬ್ದವನ್ನು ಬಳಸ್ತಾರೆ ಯಕೀನ್ ಅಂತ. ಸುಸಮಯ ಅನೇ ಅಚ್ಛಾ ಸಮಯ, ಉತ್ತಮ ಅವಸರ. ಖೋನಾ ಗವಾನ ಕಳೆದುಕೊಳ್ಳುವಂಥದ್ದು ಖೋನ, ಸರ್ವಥ ಸದಾ ಹಮೇಶ ಯಾವಾಗಲೂ ಅನ್ನೋ ಅರ್ಥದಲ್ಲಿ. ಓಕೆ, ಏನಾದರೂ ಇದರಲ್ಲಿ ಡೌಟ್ ಇದೆಯಾ, ಏನಾದರೂ ಗೊತ್ತಾಗಲಿಲ್ಲ? ಪ್ರಶ್ನೋತ್ತರ ಲಾಂಗ್ ಆನ್ಸರ್ಸನ್ನು ನಾನು ಬರೆಸ್ತೇನೆ, ಸಣ್ಣದನ್ನು ನೀವು ಬರೀರಿ. ನಾನೊಂದು ಸೈಟ್ ಕೊಟ್ಟಿದ್ದೇನೆ, ಅದರಲ್ಲಿ ನಿಮ್ಗೆ ಒಮ್ಮೆ ಬೇಕಾದರೆ ವಿಸಿಟ್ ಕೊಡಿ, ಸರಿ ಇದೆಯಲ್ಲೋ ನೋಡ್ಕೊಳ್ಳಿ. KSEB ಸೊಲ್ಯೂಷನ್ಸ್ ಅಂತ ಇದೆ. ನಥಿಂಗ್ ಡೌಟ್, ಏನೂ ಡೌಟ್ ಇಲ್ವಾ, ಎಲ್ಲದೂ ಕ್ಲಿಯರಾ, ನೋ ಪ್ರಾಬ್ಲಮ್? ಇದ್ದೀರೋ ಎಲ್ಲರೂ? ಒಬ್ಬರದ್ದು ಏನು ಪ್ರತಿಕ್ರಿಯೆ ಇಲ್ಲ, ಮಲಗ್ಬಿಟ್ಟಿದ್ದೀರೋ ಅಂತ.